ओम व्याख्या मुद्रां करसरसिजैः पुस्तकं शंखचक्रे बिभ्रद्भिन्न स्फटिकरुचिरे पुंडरीके निषण्णः अम्लानश्रीरमृतविशदैरंशभिप्लावय नमः आविर्भूयादनगमहिमा मानसे वागधीशः नमस्ते प्राणेश प्रणत विभवा यावनिमगाः नमः स्वामिन् रामप्रियतमः नमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदीरेत् वेदोपवेद वेदांग स्मृतितंत्रेतिहासकान् अधिकृत्य प्रवर्तन्तं अग्नेयं प्रवदामि वः ವಾಲ್ಮೀಕಿಗಳಿಗೆ ನಾರದರು ಹೇಳಿದ ರಾಮಾಯಣದ ಚಿಂತನೆಯನ್ನು ಅಗ್ನಿದೇವ ವಸಿಷ್ಠರಿಗೆ ಹೇಳಿ ವಸಿಷ್ಠರಿಂದ ವ್ಯಾಸರಿಂದ ನಮಗೆ ಮತ್ತೆ ಸೂತರಿಂದ ಸಿಕ್ಕಿದೆ ಈ ರಾಮಾಯಣದ ರಚನೆಯ ಬಗ್ಗೆ ಬಹಳಷ್ಟು ಕಷ್ಟವಾದಂತಹ ಕ್ರಮ ಚಿಂತನೆ ಯಾಕೆಂದರೆ ವ್ಯಾಸರ ಹಿಂದೆ ವಾಲ್ಮೀಕಿ ಅಂತಾದರೂ ವಾಲ್ಮೀಕಿ ಹಿಂದೆ ವ್ಯಾಸರಿದ್ದಾರೆ ಅದೇ ಕಷ್ಟ ರಾಮಾಯಣದ ರಾಮಕಾರ್ಯದ ಯುಗ ನಮಗೆ ನಾಲ್ಕು ಚಕ್ರ ಹಿಂದೆ ಹೋದರೂ ಇವತ್ತು 28ರ ಯುಗಚಕ್ರ ಮನ್ವಂತರ ವೈವಸ್ವತನಲ್ಲಿ ಕಲಿಯುಗ ಬಂದಿದ್ದರೆ ಈ ಹಿಂದಿನ 28ರ ದ್ವಾಪರದಲ್ಲಿ ಈ ಯುಗಚಕ್ರದ ಮಧ್ಯದ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಗಿದ್ದರೆ ಅದರ ಬೆನ್ನ ಹಿಂದೆ ರಾಮಾವತಾರ ಆದದ್ದು ಇದೇ 28ರ ತ್ರೇತಾಯುಗದಲ್ಲಿ ಅಲ್ಲ 24ರ ತ್ರೇತಾಯುಗದಲ್ಲಿ ನಾಲ್ಕು ಯುಗಚಕ್ರ ಹಿಂದೆ ಹೋಗಬೇಕು ನಾವು ಹಾಗೆ ನರಸಿಂಹಾವತಾರ ಆದದ್ದು ನಾಲ್ಕನೆಯ ಕೃತಯುಗದಲ್ಲಿ ಬಹಳಷ್ಟು ಹಿಂದೆ ಹೋಗಬೇಕು ಆದರೆ ವ್ಯಾಸರು ಈ ಯುಗಚಕ್ರದ 28 ದ್ವಾಪರಗಳಲ್ಲಿ 28ರಲ್ಲಿ ಬಂದಿದ್ದಾರೆ ಹೌದು ವಾಸಿಷ್ಠ ಕೃಷ್ಣನಾಗಿ ಯಾದವ ಕೃಷ್ಣನಿಗಿಂತ ಮೊದಲು ಬಂದಿದ್ದಾರೆ ಯಾದವ ಕೃಷ್ಣ ಬಂದದ್ದು ದ್ವಾಪರದ ಕೊನೆಯಲ್ಲಿ ವಾಸಿಷ್ಠ ಕೃಷ್ಣರು ದ್ವಾಪರದ ಕೊನೆಯಲ್ಲಿ ಆದರೂ ಸಹ ಅವನಿಗಿಂತ ಮೊದಲು 700 ವರ್ಷ ಅಷ್ಟೇ ಆದರೆ ಇದೇ ವೇದವ್ಯಾಸರಾಗಿ ಭಗವಂತ ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕ್ಕೆ ಹೇಳಿ ಮತ್ತೆ ನಾಲ್ಕು ಬಾರಿ ಹಿಂದಕ್ಕೆ 3, 7, 16, 25ರಲ್ಲಿ ಇದು 28ನೇ ದ್ವಾಪರ ಆದರೆ 25ರ ಒಳಗೂ ಸಹ ನಾಲ್ಕು ಬಾರಿ ಹಿಂದಕ್ಕೆ ವೇದವ್ಯಾಸರಾಗಿ ಭಗವಂತ ಬಂದಿದ್ದ ಹಾಗಾಗಿ ವ್ಯಾಸರ ಹಿಂದಿನ ಭಗವಂತನ ಅವತಾರ ಇರಲಾಗಿ 25ಕ್ಕಿಂತ ಹಿಂದೆ ವ್ಯಾಸರು ಇದ್ದದ್ರಿಂದ 16ರಲ್ಲಿ ವ್ಯಾಸರು ಇದ್ದದ್ರಿಂದ 24ರ ವಾಲ್ಮೀಕಿಯ ಕತೆಗೆ ಅದೇನು ಭಂಗ ಬರುವುದಿಲ್ಲ ಹಾಗಾಗಿ ವೇದವ್ಯಾಸರ ಚಿಂತನೆಯೇ ಉಳಿದವರು ತಿಳಿಸಿಕೊಟ್ಟದ್ದು ಇಲ್ಲದಿದ್ದರೆ ವಾಲ್ಮೀಕಿ ಹೇಳಿದ್ದು ವ್ಯಾಸರು ಹೇಳಿದ್ದು ಅಂತ ಹೇಳಬೇಕಾಗ್ತದೆ ಆದರೆ ಆಚಾರ್ಯರು ಎಲ್ಲಿಯೂ ಸಹ ರಾಮಾಯಣದ ಬಗ್ಗೆ ಪ್ರಾಮಾಣ್ಯ ಕೊಡುವಾಗ ವೇದವ್ಯಾಸರು ಎಲ್ಲವನ್ನು ಹೇಳಿದ್ದಾರೆ ಅಂತ ಹೇಳಿಕೊಂಡು ರಾಮಾಯಣ ಹೇಳಿಲ್ಲಲ್ಲ ಅಂದಾಗ ಮಾರ್ಕಂಡೇಯ ಸಮಾಸ್ಯೆಯ ಅಂತ ಬರೆದು ಬಿಡ್ತಾರೆ ಉಕ್ತ ರಾಮಕಥಾ ಅಂತ ಹೇಳಿ ರಾಮಕಥೆಯನ್ನು ವೇದವ್ಯಾಸರು ಹೇಳಿದ್ದಾರೆ ಎಲ್ಲಿ ಅಂದಾಗ ಭಾರತವನ್ನು ಅವರು ಬೆಟ್ಟು ಮಾಡಿ ತೋರಿಸಿದರು ವೇದವ್ಯಾಸರ ಭಾರತ ರಚನೆಯಲ್ಲಿ ರಾಮಾಯಣ ಬಂದಿದೆ ಅಂತ ರಾಮೋಪಾಖ್ಯಾನ ಪರ್ವ ಅಂತಲೇ ಒಂದು ಪರ್ವ ಇದೆ ಕಾಡಿನಲ್ಲಿ ಪಾಂಡವರು ಇದ್ದಾಗ ಧರ್ಮರಾಜ ಒಂದು ಪ್ರಶ್ನೆ ಹಾಕ್ತಾನೆ ನನ್ನ ಹೆಂಡತಿ ಹಾಗೆ ಕದ್ದು ಹೋದ ತೊಂದರೆಯನ್ನು ಪಡೆದ ಯಾರದ್ದಾದರೂ ಮಹಾಮಹಿಮರ ಹೆಂಡತಿಯ ಕತೆ ಉಂಟು ಅಂದಾಗ ಅಯ್ಯೋ ಸೀತೆ ಇದ್ದಾಳಲ್ಲ ಅಂತ ವರ್ಷ ಪೂರ್ತಿ ಕಳ್ಳನ ಮನೆಯಲ್ಲೇ ಅವಳ ವಾಸ ಆಗಿತ್ತಲ್ಲ ಅಂತೇಳಿ ರಾಮಾಯಣವನ್ನು ಚಿಂತನೆಗೆ ಕೊಡ್ತಾರವರು ಹಾಗಾಗಿ ವೇದವ್ಯಾಸರು ರಾಮಕಥೆಯನ್ನು ಶುದ್ಧವಾಗಿ ಹೇಳಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ಕಾಣಲಿಕ್ಕೆ ಬರುತ್ತೆ ಹೀಗೆ ಬಹಳಷ್ಟು ಕಡೆಯಲ್ಲಿ ಇಲ್ಲಿ ಮಾತ್ರ ಅಂತಲ್ಲ ಅಗ್ನಿ ಪುರಾಣದಲ್ಲಿ ಮಾತ್ರ ಅಲ್ಲ ಇತರ ಪುರಾಣಗಳಲ್ಲಿ ಭಾಗವತವೂ ಹೇಳ್ತದೆ ರಾಮನ ಕಥೆಯನ್ನು ಬಹಳ ಸುಂದರವಾಗಿ ರಾಮನ ಕಥೆಯನ್ನು ಅಲ್ಲಲ್ಲಿ ಅದು ಹೇಳಿದೆ ಹೀಗೆ ತುಂಬ ಕಡೆಯಲ್ಲಿ ಬರುವ ರಾಮಚರಿತ್ರೆಗೆ ಇಲ್ಲಿ ವಾಲ್ಮೀಕಿಗೆ ಉಪದೇಶಗೈದಂತೆ ಇರುವುದು ಎನ್ನುವುದು ವಿಶೇಷ ವಾಲ್ಮೀಕಿಗೆ ಸಿಕ್ಕಿದ ಸಂಗತಿ
ಅದು ನಾರದರು ಕೊಟ್ಟದ್ದು, ಅದನ್ನು ವಸಿಷ್ಠರೂ ತಿಳ್ಕೊಂಡಿದ್ರು, ಅಲ್ಲಿಂದ ಅಗ್ನಿಪುರಾಣದಲ್ಲಿ ಅದು ಹೊರಗೆ ಬಂದಿದೆ ಅಂತ. ಅಂತಹ ರಾಮಾಯಣದ ಚರಿತ್ರೆಯನ್ನು ನಾವು ಕೇಳುತ್ತಾ ಇದ್ದೇವೆ. ನನಗೆ ಒಂದು ಸಣ್ಣ ಚಿಂತನೆಯನ್ನು ಒಪ್ಪಿಸ್ತೇನೆ. ಇತ್ತೀಚೆಗೆ ಈಗ ಬಂದಾಗ ಕಂಡ ವಾಮನ ತಲೆಮೆಟ್ಟಿದ ಕತೆ, ನಾನು ನಿನ್ನೆ ಹೇಳಿದೆ ವಾಮನನ ಚರಿತ್ರೆಯಲ್ಲಿ ವೇದವ್ಯಾಸರು ಹೇಳದ್ದು ಒಂದು ಸಂಗತಿಯದು, ಆದರೆ ನಮ್ಮ ಪ್ರವಚನಕಾರರು ನಡುವೆ ಹೇಳಿಬಿಟ್ಟು ಹೋಗ್ತಾರೆ. ನನಗೆ ಜಾಗ ಎಲ್ಲಿದೆ ಮೂರನೇ ಹೆಜ್ಜೆಗೆ ಅಂದಾಗ ಬಲಿ ತನ್ನ ತಲೆಯನ್ನು ಕೊಡ್ತಾನೆ ಅಂತ. ತಲೆ ಇದೆ ಅಂತ ಹೇಳ್ತಾನೆ, ತಲೆ ಉಪಯೋಗಿಸ್ತಾನೆ, ಆದರೆ ವಾಮನ ಭಗವಂತ ಅವನ ಮೆಟ್ಟುವುದಿಲ್ಲ ಅಂತ, ಮೆಟ್ಟಿದ್ದನ್ನು ವೇದವ್ಯಾಸರು ಹೇಳುವುದಿಲ್ಲ ಅಂತ ನಾನು ಸ್ಪಷ್ಟ ಹೇಳಿದ್ದೆ. ನನಗದು ಕಂಡಿಲ್ಲ ಅಂತ ಅದಕ್ಕೆ ಈಗ ಅನುವಾದಕಾರರು ತೋರಿಸಿಕೊಟ್ರು ನನಗೆ, ಅನುವಾದದಲ್ಲಿ ಇದೆ ಅಂತ. ಅನುವಾದದಲ್ಲಿ ಏನೂ ಇರ್ತದೆ, ಅದರಲ್ಲಿ ಭಾರಿ ಚಂದ ಇದೆ. ಮತ್ತೆ ಆ ಅನುವಾದ ಓದಿದರೆ ತಲೆಯನ್ನು ಮೆಟ್ಟಿ ಅವನನ್ನು ಪಾತಾಳದ ಒಳಗೆ ತಳ್ಳಿದ ಅಂತ ಉಂಟು, ಭಾರಿ ಚಂದ ಇದೆ. ಅದರಿಂದಲೇ ಗೊತ್ತಾಗುತ್ತೆ ಮೆಟ್ಲಿಲ್ಲ ತಳ್ಳಿಲ್ಲ ಅಂತ. ಪಾತಾಳವರೆಗೆ ತಳ್ಳಿಕ್ಕೆ ಆದದ್ದೇ ಅಲ್ಲ, ವಾಮನ ಬಲಿಗೆ ಹೇಳ್ತಾನೆ ನೀನು ಅತಲ ಸುತಲ ಲೋಕಕ್ಕೆ ನೀನು ತೆರಳು, ಪಾತಾಳ ಶಬ್ದವೂ ಇಲ್ಲ, ಸುತಲ ಲೋಕಕ್ಕೆ ನೀನು ತೆರಳು, ಅಲ್ಲಿ ರಾಜ್ಯಭಾರ ಮಾಡು, ನಾನಲ್ಲಿ ನಿಲ್ತೇನೆ ಕಾವಲುಗಾರನಾಗಿ ಅಂತ ಹೇಳಿ ದೇವರು ಹೇಳಿರ್ತಾನೆ. ಇದೇನು ತಳ್ಳಿಕ್ಕೆ ಅದೇನು ಹೊಂಡಾಗಿ ಬಿಡುತ್ತ ಅಲ್ಲಿ ಅವನು ಒತ್ತುವಾಗ, ಏನು ವಿಚಿತ್ರ ಅಂದರೆ ಅನುವಾದಕರಿಗೆ ಸ್ವಾತಂತ್ರ್ಯ ಇದೆ, ಯಾಕೆ ಜನರನ್ನು ರಂಜಿಸುವ ಯೋಚನೆಯೂ ಇರುತ್ತೆ. ಮೂಲವನ್ನು ತದ್ವತ್ತಾಗಿ ತೆಗೆದುಕೊಡುವಲ್ಲಿ ಮಾತ್ರವೇ ನಮಗೆ ನಿಜವಾಗಿ ಅನುವಾದಕನ ಪ್ರಜ್ಞೆ ಮೇಧಾಶಕ್ತಿ ತಿಳಿಯುತ್ತೆ ಹೊರತು, ಇವತ್ತು ಇರುವ ಎಲ್ಲ ಟ್ರಾನ್ಸ್ಲೇಷನ್ಗಳು ಹೀಗೆ, ಯಾವುದೇ ಬಗೆ ನೀವು ಇಂಗ್ಲೀಷ್ ನೋಡಿ ಅಥವಾ ಕನ್ನಡ ನೋಡಿ, ಎಲ್ಲ ಕಡೆಯಲ್ಲಿಯೂ ಹೇಳದೆ ಉಳಿದದ್ದು ಹೆಚ್ಚಿದೆ, ಹೇಳಿದ್ದು ಸ್ವಲ್ಪ ಕಷ್ಟ ಇದೆ ಅಂದರೆ ತಪ್ಪಿದೆ ಅಂತ. ಅದನ್ನು ನೇರ ಹೇಳುವಾಗಿಲ್ಲ ನಾವು, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳುವ ಹಾಗೆ, ಏನೂ ಇಲ್ಲದಕ್ಕೊಂದು ಅಷ್ಟಾದರೂ ಉಂಟಲ್ಲ ಓದಿಕೊಳ್ಳಿ. ನಾವು ಕೊನೆಗೆ ಸಂಸ್ಕೃತವನ್ನು ಮಾತ್ರ ಓದಿ ಹೇಳಿದರೆ ಯಾರು ಮತ್ತೆ ಯಾವುದೇ ಅನುವಾದವನ್ನು ಓದಿಕೊಳ್ಳದೆ ಶಾಸ್ತ್ರವನ್ನೇ ಕಳೆದುಕೊಳ್ಳುತ್ತಾರೆ. ಅದರ ಬದಲಿಗೆ ಏನಾದರೂ ಸ್ವಲ್ಪ ಓದಿಕೊಳ್ಳಿ, ಮತ್ತೆ ತಿದ್ದುಪಡಿ ಬೇಕಾದಷ್ಟಿದೆ ಅಂತ. ಅದರಂತೆ ನೀವು ನಾಳೆಯು ಯಾವತ್ತೂ ಸಹ ಶುದ್ಧವಾದ ವೇದವ್ಯಾಸರ ವಾಂಗ್ಮಯ ಪ್ರಪಂಚದಲ್ಲಿ ಅದನ್ನು ನಮಗೆ ಅರ್ಥ ಮಾಡಿಸಿಕೊಂಡ್ರೆ ಯಾವತ್ತೂ ಒಂದು ಪ್ರಶ್ನೆಯಾದ ಕತೆ ನಮಗೆ ಸುಂದರವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಭಸ್ಮಾಸುರ ಮೋಹಿನಿಯ ಪ್ರಕರಣವೂ ಹಾಗೆಯ. ಅದರಿಂದ ಇಲ್ಲಿ ಮುಂದಕ್ಕೆ ಅಗ್ನಿದೇವ ಭಗವಂತನ ಬಾಲಕಾಂಡ ಚರಿತ್ರೆಯಲ್ಲಿ ಒಂದು ಮಾತು ಉಲ್ಲೇಖ ಮಾಡಿ ನಾಲ್ಕು ರೂಪದಿಂದ ಭಗವಂತ ಬಂದಿದ್ದಾನೆ ಅಂತ. ಅದರ ಬಳಿಕ ಅಯೋಧ್ಯಾಕಾಂಡದಲ್ಲಿದ್ದ ಒಂದು ತಿರುವು, ಬಹಳ ಸುಂದರವಾದ ತಿರುವು, ಮಂಥರೆಯ ಮಾತು, ಕೈಕೇಯಿಗೆ ಆಕೆ ಯಾಕೆ ಈ ರೀತಿಯಾಗಿ ತನ್ನ ಹಠಮಾರಿತನವನ್ನು ತೋರಿಸಿದ್ಲು, ರಾಮಚಂದ್ರ ನನಗೆ ಅತ್ಯಂತ ಪ್ರಿಯ ಅಂತ ಹೇಳಿದ ಕೈಕೇಯಿಯ ಕಿವಿಯನ್ನು ಸಹ ಯಾಕೆ ಚುಚ್ಚಿದ್ಲು ಅಂದಾಗ ಆಕೆ ಒಂದು ಕಾರಣ ಕೊಟ್ಲು. ಪಾದೌ ಗೃಹೀತ್ವ ರಾಮೇಣ ಕರ್ಷಿತ ಸಾ ಅಪರಾಧತಃ ತೇನ ವೈರೇಣ ಸಾ ರಾಮ ವನವಾಸಂಚ ಕಾಂಕ್ಷತಿ. ಅವಳನ್ನು ವಿಚಿತ್ರ ರೂಪವುಳ್ಳ ವ್ಯಕ್ತಿ ಮಂಥರೆ ಅಂತ ಅರ್ಥ. ಮಂಥರೆ ಅಂದರೆ ಕುಬ್ಜಿ, ಅವಳು ಬೆನ್ನು ಬಾಗಿದ್ದವಳು. ಅವಳನ್ನು ದರದರ ಅಂತ ಕಾಲು ಹಿಡಿದು ಎಳ್ಕೊಂಡಿದ್ದನಂತೆ ರಾಮ. ಎಳೆದಾಡಬೇಕಾದ್ರೆ ಸುಮಾರು ಒಂದು 8-10 ವರ್ಷ ಆದರೂ ಆಗಬೇಕು ಎಳ್ಕೊಂಡು ಹೋಗಬೇಕಾದ್ರೆ. ಹಾಗೆ ಎರಡೂ ಕಾಲು ಹಿಡಿದು ಎಳ್ಕೊಂಡು ಹೋಗಿದ್ದ. ಒಳ್ಳೆಯವರಾಗಿದ್ದರೆ ಕ್ರಿಯೆಯನ್ನು ಒಳ್ಳೆಯದಾಗಿ ನೋಡಿಕೊಳ್ಳುತ್ತಾರೆ, ಕೆಟ್ಟವರಾದರೆ ಒಂದು ಕ್ರಿಯೆಯನ್ನು ಕೆಟ್ಟದಾಗಿ ನೋಡಿಕೊಳ್ತಾರೆ, ಅದು ಯಾವುದೇ ಇರಲಿ. ಹಾಗಾಗಿ ಇದನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಿಕ್ಕೆ ಬರುತ್ತೆ. ನಮ್ಮಲ್ಲಿಯೂ ಮಕ್ಕಳು ಆಡ್ತಾರೆ, ಎರಡೂ ಕಾಲು ಹಿಡಿದು ಕೂತ್ಕೊಂಡಿದ್ದಾಗ ಹೇಳ್ಕೊಂಡು ಹೋಗೋದು ಗೋವಿಂದ ಅಂತ ಹೇಳ್ಕೊಂಡು, ಅದು ರಥೋತ್ಸವದ ಹಾಗೆ ಹೇಳ್ಕೊಂಡು ಹೋಗೋದು ಒಂದು ಕ್ರಮ ಇರ್ತದೆ. ನೆಲದಲ್ಲಿ ದರದರ ಅಂತ ಹೇಳ್ಕೊಂಡು ಹೋಗೋದು, ಮತ್ತೆ ಅವನ ನೀಚು ಕಡೆಯಿಂದ ದರದರ ಅಂತ ಹೇಳ್ಕೊಂಡು ಬರಲಿಕ್ಕೆ ಉಂಟು. ಇದೆಲ್ಲ ಮಕ್ಕಳು ಆಡುವ ಆಟ ಇದ್ದ ಹಾಗೆ. ಹಾಗಾಗಿ ಈ ಮಗು ಏನು ಮಾಡಿತ್ತು, ಇವನೊಬ್ಬನೆಯೋ ಎಲ್ಲ ನಾಲ್ಕು ಜನರು ಸೇರಿದ್ದಾರೋ ಅಂತ ಒಟ್ಟಾರೆ ಮಂತ್ರೇನು ಹೇಳ್ಕೊಂಡು ಹೋಗುವಲ್ಲಿ. ಪರವಾಗಿಲ್ಲ, ಎಳೆದು ಬಿಟ್ಟಿದ್ದಾನೆ. ನಿಜವಾಗಿ ಅದನ್ನು ಉತ್ಸವ ಅಂತ ಕನ್ಸಿಡರ್ ಮಾಡಿದರೆ, ತಿಳ್ಕೊಂಡ್ರೆ ಬಹಳ ಖುಷಿ ಆಗ್ತಿತ್ತು ಕಾಲು ಎಳೆದದ್ದು, ಅಥವಾ ನನ್ನ ಕಾಲು ಹಿಡಿದ ಎನ್ನುವುದು ಯೋಚನೆ ಮಾಡಿದ್ರೆ ಇನ್ನೂ ದೊಡ್ಡ ಸಂಗತಿ ಆಗ್ತಿತ್ತು. ಈಕೆ ಅದನ್ನು ತಪ್ಪ ಅಭಿಪ್ರಾಯದಿಂದ ಇಟ್ಟುಕೊಂಡ್ಳು, ನನ್ನನ್ನು ಎಳೆದಿದ್ದಾನೆ ಅಪಮಾನ ಮಾಡಿದ್ದಾನೆ ಅಂತ. ಹಾಗಾಗಿ ನಿಜವಾಗಿ ನನಗೂ ಬಹಳ ಒಳ್ಳೆಯ ರೀತಿಯ ಒಂದು ಅಕ್ಷರ ಹಾಕಿದ್ರು ನನ್ನ ಹೆಸರಿನ ಮೊದಲಿಗೆ. ಅದು ನಮಗೆ ತೊಂದರೆ ಅಂತ ನಾವು ತಗೊಂಡ್ರೆ ತೊಂದರೆ ಆಗ್ತದೆ, ಅದು ಖುಷಿಯಿಂದ ಮಾಡಿಬಿದ್ರೆ ಖುಷಿ ಆಗುತ್ತೆ. ಒಂದು ನಾನು ಸನ್ನಿವೇಶವನ್ನು ತಿರುಗಿಸ್ಲಿಕ್ಕೆ ಹೇಳುವ ಘಟನೆ ಅಷ್ಟೇ. ಡಿ ಅಂತ ಹಾಕಿದ್ರು, ಯಾರೋ ತೋರಿಸಿದ್ರು, ನೋಡಿ ನಿಮ್ಮ ಹೆಸರು ಅಂತ. ನನಗೆ ಖುಷಿ ಆಯ್ತು ಅಂದೆ, ಯಾಕೆ ಇದ್ದಾಗ ದಿ ಹಾಕಿದ್ರೆ ದಿವಾನ್ ಅಂತ, ಸತ್ತ ನಂತರ ದಿ ಹಾಕಿದ್ರೆ ದಿವಂಗತ ಅಂತ ಅರ್ಥ ಅದಕ್ಕೆ ಶಬ್ದಕ್ಕೆ, ಹೀಗರ್ಥ. ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಅಂತ
ನಾನೇ ಇದ್ದ ಒಂದು ಸಂಸ್ಥೆಯಲ್ಲಿ ನನ್ನ ಹೆಸರನ್ನು ನಾನು ಕಂಡು ಹೇಳಿದೆ ಅಲ್ಲಿದ್ದ ನನ್ನ ಸಹ ಅಧ್ಯಾಪಕರಲ್ಲಿ. ಅವರು ಖುಷಿಪಟ್ಟರು, ಹಾಗೆ ಆಗ್ಬೋದು ಅಂತ. ಯಾಕೆಂದ್ರೆ ಯಾವುದೇ ವಿಷಯವನ್ನು ನಾವು ನೋಡಿಕೊಳ್ಳುವುದರಲ್ಲಿ ಇರುವುದು. ಮಂತರೆ ಒಂದೊಮ್ಮೆ ಕಾಲು ಹಿಡಿದದ್ದು ನೋಡಿದ್ರೆ, ಓ ನನ್ನ ಕಾಲು ಹಿಡಿದ್ರು ರಾಜಕುಮಾರರು ಅಂತ ಯೋಚನೆ ಮಾಡಿದ್ರೆ ಅವಳಿಗೆ ಭಾರಿ ಖುಷಿ ಆಗ್ತಿತ್ತು. ಮತ್ತೊಂದು ಸಣ್ಣ ಘಟನೆಯ ದೃಷ್ಟಾಂತ ಕೊಡುತ್ತೇನೆ, ಅಂದ್ರೆ ಮಹಾಭಾರತದ ದೃಷ್ಟಾಂತ. ಅದು ಕವಿಗಳ ಚಮತ್ಕಾರದಲ್ಲಿ ಬಂದದ್ದು, ವ್ಯಾಸರ ಚಮತ್ಕಾರ ಅಲ್ಲ, ಒಪ್ಪಿಕೊಳ್ಬೇಕು ನಾವು ಅದನ್ನು. ಇಬ್ಬರು ಆಡ್ತಾ ಇದ್ದಾರೆ, ದುರ್ಯೋಧನ ನೋಡ್ತಾ ಇದ್ದಾನೆ, ಜೂಜಾಡುವುದು ಯಾರಿಬ್ಬರು ಅಂದ್ರೆ ಕರ್ಣ ಮತ್ತೆ ದುರ್ಯೋಧನನ ಹೆಂಡತಿ ಭಾನುಮತಿ. ಭಾನುಮತಿಯಿಂದ ವ್ಯಾಸರ ಹೆಸರು ಕೊಟ್ಟಿಲ್ಲ, ನಮ್ಮ ಕವಿಗಳಿಗೊಂದು ಹೆಸರು ಬೇಕು, ಹಾಗಾಗಿ ಇಲ್ಲಿ ಯಾರಿಗೆ ಹೆಸರು ಈಗ ಹಾಗೆ ಇಲ್ಲ, ಭಾನುಮತಿ ಇಡುವುದಿಲ್ಲ, ಭಾನಾಮತಿ ಅಂತ ಇದೆ, ಅದು ಅಕ್ಕಿ ಹೆಸರು ಅಷ್ಟೇ, ತಿಂದ್ಬಿಡ್ತೇವೆ. ಹಾಗಿಬ್ರು ಆಡುವಾಗ ಅದರಲ್ಲಿ ಭಾನುಮತಿ ಸೋತ್ಲು, ಕರ್ಣ ಗೆದ್ದ, ದುರ್ಯೋಧನ ನೋಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಅವರಲ್ಲಿ ಪಣ ಏನಿತ್ತು ಅಂದ್ರೆ ಗೆದ್ದವರು ಕೇಳಿದ್ದು ಕೊಡಬೇಕು ಅಂತ, ಸೋತವರು ಗೆದ್ದವರಿಗೆ. ಹಾಗಾಗಿ ಈತ ಆಕೆಯ ಕೊರಳಿನಲ್ಲಿರತಕ್ಕ ಮುತ್ತಿನ ಮಾಲೆಯನ್ನು ಹೇಳ್ದ ಕರ್ಣ. ಅಷ್ಟು ಮೈತ್ರಿ ಆದ್ರಿಂದ ಸೋತವ ಏನ ಗೆದ್ದವ ಸೋತವನಲ್ಲಿರತಕ್ಕ ಯಾವುದೇ ವಸ್ತುವನ್ನು ಕಸಿಯಬಹುದು ಅಂತ, ಅವರ ಪಣೆ ಇರುವುದರಿಂದ ನೇರ ಕುತ್ತಿಗೆಗೆ ಕೈ ಹಾಕಿದ್ದಾನೆ. ಆ ಮುತ್ತಿನ ತರ ಕೈಗೆ ಬಂದಿದೆ, ಬಂದಿದೆ ಅಂದ್ರೆ ತುಂಡಾಗಿದೆ, ತುಂಡಾಗಿ ಕೆಳಗೆ ಚೆಲ್ಲಿದೆ. ದುರ್ಯೋಧನ ಹೇಗೆ ನೋಡಬೇಕು ಇದನ್ನು? ನೋಡುವ ಕ್ರಮ ಅಂತ ನಾನು ಹೇಳಿದಷ್ಟೇ, ದೃಷ್ಟಿಯಿಂದ, ದೃಷ್ಟಿ ವಿಷ, ದೃಷ್ಟಿ ಅಮೃತ ಅಂತ ನೋಡುವ ಕ್ರಮ. ಒಬ್ಬರು ನೋಡಿದರೆ ಮರದಲ್ಲಿ ಕಾಯಿ ಉದುರಿ ಬೀಳುವುದುಂಟು, ಕೆಲವರು ನೋಡಿದರೆ ಮರ ಬಕ್ಕಾದಷ್ಟು ಹಣ್ಣನ್ನು ಕೊಡುವುದು ಉಂಟು. ಹಾಗೆ ದುರ್ಯೋಧನ ಕೇಳ್ತಾನೆ, ನಾನು ಹೆಕ್ಕಿ ಕೊಡ್ಲ ಅಂತ ಮುತ್ತನು. ಇದು ಅವನು ನೋಡುವ ಕ್ರಮದಲ್ಲಿ ಇರುವುದು. ಅಂದ್ರೆ ಕರ್ಣನನ್ನು ಅವನು ಕಂಡ ಬಗೆ ಅವರಲ್ಲಿರತಕ್ಕಂಥ ಮೈತ್ರಿಯ ಕ್ರಮ. ನಾನು ಆ ಚೆಲ್ಲಿ ಹೋದ ಮುತ್ತುಗಳನ್ನು ಹೆಕ್ಕಿಕೊಡ್ಲಿಯ ಅಂತ ಕೇಳ್ತಾ ಇದ್ದಾನೆ. ಬೇರೆಯವರಾದ್ರೆ ನನ್ನ ಹೆಂಡತಿ ಕೊರಳಲ್ಲಿದ್ದ ಸರ ಎಳೆದಿದ್ಯಾ ಅಂತ ಎರಡು ಬಿಗಿತಿದ್ರು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸೌಹಾರ್ದಯುತವಾದ ದೃಷ್ಟಿ ಇರಬಹುದು, ದ್ವೇಷಯುತವಾಗಿ ನೋಡ್ಲಿಕ್ಕೆ ಬರ್ತದೆ. ಆದ್ರಿಂದ ಮಂಥರೆಯಲ್ಲಿ ಸಹಜವಾದ ದ್ವೇಷ ಇದ್ದದ್ರಿಂದ, ಅವಳೊಬ್ಬಳು ಕ್ರೂರಿಯಾದ್ದರಿಂದ, ಸ್ವಭಾವದ ದುಷ್ಟಳಾದ್ರಿಂದ, ಅವಳ ಒಳಬಗೆಯಂತೆ ಹೊರಬಗೆಯೂ ಇತ್ತು, ದುಷ್ಟ ಪ್ರವೃತ್ತಿಯೇ ಇತ್ತು. ದುಷ್ಟವಾಗಿ ಆ ಸನ್ನಿವೇಶವನ್ನು ಆಕೆ ಬೆಳೆಸಿಕೊಂಡು ದೊಡ್ಡವನಾದಾಗ ರಾಜಕುಮಾರನನ್ನೇ ಅಟ್ಟಿಸುವ ಕೆಲಸದಲ್ಲಿ ಆಕೆ ನಿಂತ್ಲು. ಅದೇ ರಾಜಕುಮಾರನನ್ನ ಕಾಲು ಹಿಡಿದಿದ್ದಾನೆ ಚಿಕ್ಕಂದಿನಲ್ಲಿದ್ದರೆ ಎಷ್ಟು ಖುಷಿ ಪಡ್ತಿದ್ಲ. ಅದನ್ನು ಹೀಗಾಯ್ತು, ಅದನ್ನು ಹೇಳಿಕೊಂಡ್ಲು. ಮತ್ತೆ ಇದನ್ನು ದಾಖಲೆ ಮಾಡಿದ್ದು ನಮಗೆ ಅಗ್ನಿಪುರಾಣ. ಹಾಗಾಗಿ ಇದೊಂದು ವಿಶೇಷವಾದ ಒಂದು ಚಮತ್ಕಾರದ ಕಾರಣವಾಗಿ ನಮಗೆ ಕಾಣುತ್ತೆ. ಕೊನೆಗೆ ಹೇಗೆ ಅಂತ ಉಪಾಯ ಹೇಳಿಕೊಟ್ಲು. ಶಂಬರನ ಯುದ್ಧದಲ್ಲಿ ದಶರಥನಿಗೆ ಸಹಾಯ ಮಾಡಿದವಳು ನೀನು, ಆಗ ವರ ಕೊಡುತ್ತೇನೆ ಅಂತ ಹೇಳಿದ್ದನ್ನು ಈಗ ಕೇಳಿಕೊಳ್ಳಬೇಕು ನೀನು ಅಂತ. ಸರಿ, ಕೇಳಿಕೊಂಡಳು. ತನ್ನ ಅಳುವ ಕೋಣೆಯಲ್ಲಿ ನಿಂತು ದಶರಥನನ್ನು ಅವನು ತನ್ನ ಅತ್ಯಂತ ಪ್ರಿಯೆಯಾದ ಇವಳಿಗೆ ನೂತನ ವಾರ್ತೆಯನ್ನು ತಿಳಿಸಬೇಕು ಅಂತ ಬಂದಾಗ ಈಕೆ ಹಠಮಾರಿತನದಿಂದ ಚಂಡಿಯಾಗಿ ನಿಂತು ಆತನ ಮೇಲೆ ತನ್ನ ವಾಕ್ಪ್ರವಾಹದ ಜೊತೆಯಲ್ಲಿ ವರಗಳನ್ನು ಕೇಳಿಬಿಟ್ಲು. ಈತ ಬರುವಾಗಲೇ ಬಹಳಷ್ಟು ಚಂದದ ನುಡಿಯಲ್ಲಿ ಮಾತಾಡ್ತಾ ಇದ್ದಾನೆ. ದಶರಥನಿಗೂ ಮತ್ತು ಕೈಕೇಯಿಗೆ ಇದ್ದ ಬಾಂಧವ್ಯದ ಒಂದು ಗೆರೆ ಇಲ್ಲಿ ಕಾಣುತ್ತದೆ, ವ್ಯಾಸರಿಂದ ಹೇಳಲ್ಪಟ್ಟದ್ದು. ಬಂದು ಕೇಳ್ತಾನೆ, ನೀನು ಯಾಕೆ ಹಠ ಮಾಡ್ತಾ ಇದ್ದೆ? ಒಂದು ಒಳ್ಳೆಯ ಮುಹೂರ್ತ ನಿನ್ನನ್ನು ಕಾಯ್ತಾ ಇದೆ, ನಾನು ಸಂಭ್ರಮದಲ್ಲಿ ಓಲಾಡ್ಲಿಕ್ಕೆ ತವಕಿಸ್ತಾ ಇದ್ದೇನೆ. ನಿನಗೇನು ಬೇಕು ಅಂತ ನೀನು ಕೇಳಿದರೆ ನಾನು ಖಂಡಿತವಾಗಿ ಅದನ್ನು ಒಪ್ಪಿಸ್ಲಿಕ್ಕೆ ಸಿದ್ಧ ಇದ್ದೇನೆ. ಎಷ್ಟು ನನಗೆ ನಿನ್ನ ಮೇಲಿನ ಅಭಿಮಾನ ಇದೆ ಅಂತ ಕೇಳಿದರೆ ಅದಕ್ಕೊಂದು ಮಾತು ಹೇಳ್ತಾನೆ. ಏನ ರಾಮಾಯಣ ಹಿ ವಿನಾ ನ ಜೀವಾಮಿ ಮುಹೂರ್ತಕಂ ಶಪಾಮಿ ತೆನವೈ ಕುರಿಯಾಂ ವಾಂಚಿತಂ ತವ ಸುಂದರಿ. ಅತಿ ಚಂದದ ಹುಡುಗಿ ನೀನು ನನ್ನದು. ಆಕೆ ಕೈಕೇಯಿಯನ್ನು ಮದುವೆಯಾದದ್ದೇ ಸೌಂದರ್ಯದ ಮೇಲೆ. ಹಾಗಾಗಿ ಹೇಳ್ತಾನೆ, ಅವನು ಯಾಕೆ ಕೈಕೇಯಿಯಲ್ಲಿ ಸೋತಿದ್ದ ಎನ್ನುವುದಕ್ಕೆ ವ್ಯಾಸರು ಕೊಡತಕ್ಕ ಒಂದು ಕಾರಣ, ಆಕೆ ತನ್ನ ಸೌಂದರ್ಯದಿಂದ ದಶರಥನನ್ನು ವಶ ಮಾಡಿಕೊಂಡಿದ್ಲು ಅಂತ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ, ಎತ್ತಿ ಹಿಡಿದ್ರು. ಕವಿಗಳ ಚಮತ್ಕಾರವೇ ಅಲ್ಲಿ ಇರುವುದು. ಓ ಸುಂದರಿ ಅಂತ ಕರೆದ, ನಿನ್ನ ಆ ಸೌಂದರ್ಯವನ್ನು ನಾನು ಆಸ್ವಾದನೆ ಮಾಡ್ತಾ ಇದ್ದೇನೆ, ಅದನ್ನು ನಾನು ಪ್ರೀತಿಯಿಂದ ಒಪ್ಪಿಕೊಂಡಿದ್ದೇನೆ, ಅದನ್ನು ಹಾಳುಗೆಡುವುದರಲ್ಲಿ ನಾನು ಇಷ್ಟಪಡುವುದಿಲ್ಲ. ಆದರೆ ಅದನ್ನು ನಾನು ಶಾಶ್ವತಗೊಳಿಸಲಿಕ್ಕೆ ಒಂದು ಪ್ರತಿಜ್ಞೆಯನ್ನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಏನು ಅಂತ? ನಿನಗಿಷ್ಟ ಬಂದದ್ದನ್ನು ಕೊಡ್ತೇನೆ. ಕುರಿಯಾಂ ವೈ ವಾಂಚಿತಂ ತವ, ನಿನಗೇನು ಬಯಕೆ ಇದೆ ಹೇಳು, ಅದನ್ನು ನಡೆಸಿಕೊಡುತ್ತೇನೆ. ಅದು ಖಂಡಿತವೋ? ಖಂಡಿತ.
ಹೀಗೆ ಅಂದ್ರೆ ಅದು ಹೇಳ್ತಾನೆ, ನಾನು ನೋಡು ಒಂದರೆ ಕ್ಷಣವೂ ರಾಮನನ್ನು ಹೊರತು ನನ್ನ ಬದುಕು ಇಲ್ಲ ಅಂತ ಮಾಡಿಕೊಂಡಿದ್ದೇನೆ. ಅದನ್ನು ರಾಮನಾಣೆಗಾಗಿ ಹೌದು ಅಂದ. ದೇವರಾಣೆಗಾಗಿ ಹೇಳುವುದುಂಟು ನಾವೆಲ್ಲ, ಅದು ಸುಲಭ. ಈತ ದೇವರಾಣೆಗಾಗಿ ಹೇಳಿದ್ರೆ ಕೈಕೈ ಒಪ್ತಿರ್ಲಿಲ್ಲ ಹೆಚ್ಚಿನ ಅಂಶ, ರಾಮನಾಣೆಗೆ ಅಂತ ಹೇಳಿಬಿಟ್ಟ ಇವ. ಏನ ರಾಮೇಣ ಹಿ ವಿನಾ ನ ಜೀವಾಮಿ ಮುಹೂರ್ತಕಂ, ನನ್ನ ಒಂದು ಉಸಿರು ಸಹ ರಾಮನಲ್ಲದ್ದು ಇಲ್ಲದ್ದು ಅಂತ ತಿಳ್ಕೊಂಡ್ರೆ ನಡೆದಾಡುವಂಥದ್ದಲ್ಲ ಆಗಿಬಿಡತ್ತೆ. ಹಾಗಾಗಿ ಖಂಡಿತವಾಗಿ ನಿನಗೆ ನಾನು ನಿನ್ನ ಇಷ್ಟವನ್ನು ನೆರವೇರಿಸಿ ಕೊಡ್ತೇನೆ ಅಂದಾಗ ಅವಳಿಗೆ ಬೇಕಾದ್ದೇ ಅದೇ ಸರಿ ಅಂತ ಕೇಳಿಯೇ ಬಿಟ್ಲು. ಇವ ಎಷ್ಟು ವೈಭವೀಕರಿಸಿದ್ದಾನೆ ರಾಮನನ್ನು, ಅವಳಷ್ಟೇ ತಿರಸ್ಕಾರ ಮಾಡಿಬಿಡ್ತಾಳೆ. ಅದೇ ರಾಮನನ್ನು ನೀನು ಹೊರಗೆ ಕಳಿಸುವ ಕೆಲಸ ಮಾಡುವನು. ಈತನಿಗೆ ಗಂಟಲು ಕಟ್ಟಿದೆ, ಆದರೂ ವಿವೇಕ ಜಾಗೃತವಾಗಿದೆ, ಒಪ್ಪಿಕೊಳ್ಳುವಂತೆ ಇಲ್ಲ ಆದರೆ ಮನಸ್ಸು ಒಪ್ಪುವುದಿಲ್ಲ. ಅಷ್ಟು ಕಠೋರನಾಗಿ ಕೊನೆಗೆ ರಾಮನನ್ನೇ ಕರೀತಾನೆ. ರಾಮನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಆ ರಾಮನ ಕರೆಯಲ್ಲಿ ಮತ್ತೆ ರಾಮನಲ್ಲಿ ಅವನು ಹೇಳತಕ್ಕಂತಹ ಸಂದೇಶ ಅಥವಾ ಒಂದು ದೃಷ್ಟಿಯಿಂದ ಆಜ್ಞೆ ಎಲ್ಲದಕ್ಕೂ ಕೊನೆಯದು. ದಶರಥನ ಎಷ್ಟು ಅವನು ವರಕ್ಕೆ ಕಟ್ಟುಬಿದ್ರೂ, ಸೌಂದರ್ಯಕ್ಕೆ ಅವನು ಮಾರುಹೋದರೂ, ಪ್ರಿಯತಮೆಯ ಮೇಲೆ ಮಡದಿಯ ಮೇಲೆ ಆಕೆ ಆತ ಇಷ್ಟಪಟ್ಟಿದ್ರೂ, ಸನ್ನಿವೇಶದಲ್ಲಿ ರಾಮನ ಪಾತ್ರ ಏನು? ದಶರಥನಿಗೆ ಕಡಿಮೆ ವರ್ಷ ಆಗಲಿಲ್ಲ. ನಾವು ತಿಳ್ಕೊಂಡ್ರೆ ಕಂಗಾಲಾಗಿ ಬಿಡುತ್ತೇವೆ, ಯಾಕೆಂದ್ರೆ ನಮಗೆ 60ನೇ ಶಾಂತಿ ಆಗುವಾಗಲೇ ಒಂದು ಬಗೆ ಆಗ್ತದೆ, ಅದರ ಆಚೆದ್ದು ಕಥೆಯೇ ಗೊತ್ತಿರುವುದಿಲ್ಲ ನಮಗೆ. ಇವನದ್ದು 60,000 ವರ್ಷ ಆದದ್ದು ಅಷ್ಟೇ ದಾಂಪತ್ಯ ಜೀವನ ಅಂದ್ರೆ. ಹಾಗಾದ್ರೆ ಇವನು ಹೇಗೆ ಮಾಡಿರಬೇಡ? ನಮ್ದು 60 ದಾಂಪತ್ಯಕ್ಕೆ ಜೀವನಕ್ಕೆ ಆಗುವುದಿಲ್ಲ, ಬದುಕಿನಲ್ಲೇ ಆಗತ್ತೆ. ಒಂದು ದೊಡ್ಡ ಸಂಭ್ರಮವೇ ಸಂಭ್ರಮ. ಇವನದ್ದು 60,000 ವರ್ಷದ ಬದುಕು. ಈಗ ತಾನೇ ರಾಮಚಂದ್ರ ಬಂದಿದ್ದಾನೆ. ರಾಮಚಂದ್ರನಿಗೂ ದಶರಥನಿಗೂ ಇರತಕ್ಕಂಥ ಬಾಂಧವ್ಯ ಕೇವಲ 27 ವರ್ಷದ್ದು ನಕ್ಷತ್ರಮಾನ. 60,000 ವರ್ಷದ ಒಂದು ಸಾಂದ್ರತೆ, ಬೇಕಾದ 10,000 ವರ್ಷ ಕಮ್ಮಿ ಮಾಡಿಕೊಳ್ಳಿ, ಮದುವೆ ಆಗುವ ತಡ ಎದುರಿಟ್ಟುಕೊಳ್ಳಿ, ಒಂದು 20,000 ವರ್ಷ ನಂತರ ಮದುವೆ ಹೋಗ್ಲಿ, ಏನೇ ಆಗಲಿ, ಒಂದು 30-40,000 ವರ್ಷ ಆದರೂ ಕೈಕೇಯಿ ಜೊತೆಯಲ್ಲಿ ಆತ ಆನಂದವನ್ನು ಪಡೆದಿದ್ದಾನೆ. ಕೇವಲ 27 ವರ್ಷದ ಸಂಬಂಧದಲ್ಲಿ ಆ ಕೈಕೇಯಿಯ ಮೇಲಿನ ಮಮತೆಯನ್ನು ತಿರಸ್ಕರಿಸ್ತಾ ಇದ್ದಾನೆ. ಕೈಕೇಯಿ ಕೊಟ್ಟ ವರ, ವರವನ್ನು ನಾನು ಹಿಂದೆ ತೆಗೆಯುವುದಿಲ್ಲ ಅಂದ. ಸತ್ಯಪಾಶ ನಿಬದ್ಧಸ್ತು ರಾಮ ಆಹೂಯ ಚಾಬ್ರವೀತ್, ನಾನು ಹೇಳಿದ್ದನ್ನು ಹಿಂದೆ ಪಡೆಯುವುದಿಲ್ಲ. ಇದು ಅಯೋಧ್ಯೆಯ ಅರಸರ ಗತ್ತು, ಮಾತಿಗೆ ಕಟ್ಟುಬಿದ್ದು ಮಾತನ್ನು ಉಳಿಸಿಕೊಂಡು ಜಗತ್ತನ್ನು ಕಾಪಾಡುವ ಕ್ರಮ. ಸತ್ಯಕ್ಕೆ ಬೆಲೆ ಕೊಡುವಷ್ಟು ಕ್ಷತ್ರಿಯರಿನ ಯಾವುದಕ್ಕೂ ಕೊಡುವುದಿಲ್ಲ. ವಾಕ್ಯ ಪರಿಪಾಲನೆ ಅಂತ ಮಾತು ಕೊಟ್ಟಾಗಿದೆ, ವರ ಕೊಡ್ತೇನೆ ಅಂತ ಹೇಳಿದ್ದೇನೆ ಆವತ್ತು, ಏನು ವರ ಅಂತ ಇವತ್ತು ಕೇಳಿದ್ದೇನೆ. ಹಾಗಾಗಿ ನಾನು ಕೊಡಲೇಬೇಕು, ಆದರೆ ಒಂದು ಕೆಲಸ ಮಾಡ್ತೇನೆ ಅಂದ. ನಿನಗೆ ನಾನು ವರ ಕೊಟ್ಟಿದ್ದೇನೆ, ಆದರೆ ರಾಮನಿಗೊಂದು ಸಂದೇಶ ಕೊಡ್ತೇನೆ ಅಂದ. ಅದಕ್ಕೋಸ್ಕರ ರಾಮನನ್ನು ಕರೆದ. ಈಗ ತಾನೇ ರಾಮನಿಗೆ ಹೇಳಿದ್ದ, ನಿನಗೆ ಪಟ್ಟಾಭಿಷೇಕ ಆಗತ್ತೆ ನಾಳೆ ಬೆಳಿಗ್ಗೆ, ಅದಕ್ಕೆ ಬೇಕಾದ ಸಾಯಂಕಾಲದ ಕೆಲಸ, ವ್ರತ ನಿಯಮ ವ್ಯವಸ್ಥೆ ಇದನ್ನೆಲ್ಲ ವಸಿಷ್ಠರ ಜೊತೆಯಲ್ಲಿ ನೀನು ನಡೆಸಿಕೊಡಬೇಕು. ವಸಿಷ್ಠರನ್ನು ಗುರು ಪುರೋಹಿತರನ್ನು ನೀನು ಪಡೆದು ಬಿಡು. ಹಾಗೆ ಕಳುಹಿಸಿಕೊಟ್ಟಿದ್ದಾನೆ. ಮತ್ತೆ ರಾಮನನ್ನು ಕರೆದ. ರಾಮ ಮಾಹೂಯ ಚಾಬ್ರವೀತ್, ಕೈಕೇಯ ವಂಚಿತೋ ರಾಮ. ರಾಮನಲ್ಲಿ ಹೇಳಿದ, ನಾನೀಗ ಸಿಕ್ಕಿಬಿದ್ದಿದ್ದೇನೆ ಅಂದ. ನನಗೆ ಮೋಸ ಆಗಿದೆ ಅಂತ ಹೇಳ್ತಾನೆ. ಯಾರಿಂದ ಕೇಳಿದರೆ, ಯಾರಿಂದ ಹೇಳೋದು ನಾನು? ಕೈಕೇಯಿಂದಲೇ ಅಂತಾನೆ. ನನ್ನ ಪ್ರಿಯತಮೆಯಿಂದಲೇ ನನಗೆ ಅನ್ಯಾಯ ಆಗಿದೆ, ನೀನು ಕಾಡಿಗೆ ಹೋಗಬೇಕು ಅಂತ. ಹೋಗಿಬಿಡು. ಆದರೆ ಮತ್ತೊಂದು ಕತೆ ಹೇಳುತ್ತೇನೆ. ಏನು? ನೀನು ಹೋದವ ಯಾರು ಕಳುಹಿಸಿದ್ದು ಅಂತ ನೆನಪು ಮಾಡಿಕೊಳ್ಳಬೇಕು, ಯಾರಿಗಾಗಿ ಹೊರಟೋದದ್ದು ಅಂತ ನೆನಪು ಮಾಡಬೇಕು, ಇಲ್ಲಿನ ಪರಿಸ್ಥಿತಿ ಏನು ಅಂತ ನೋಡಿಕೊಳ್ಳಬೇಕು, ಈ ಅಯೋಧ್ಯೆಯ ಗತಿ ಏನು, ಅಯೋಧ್ಯೆಯ ಅರಸ ಪ್ರಾಯಕ್ಕೆ ಬಂದ ಜನಾನುರಾಗಿಯಾದ ಗುಣವಂತನಾದ ರಾಜಕುಮಾರನನ್ನು ಹೆಣ್ಣಿನ ಸಿಂಹಾಸನ ಏರಬೇಕು ಅಂತಾನೆ. ಇದು ಆತನ ಒಳಬಗೆ ಮತ್ತು ಅದನ್ನು ನೇರವಾಗಿ ಕೈಕೆ ಎದುರು ಹೇಳಿದ ಕ್ರಮ. ಇದು ನಿಜವಾದ ದಶರಥ, ವಿವೇಕಶಾಲಿ ಆಗ್ತಾನೆ. ಹಾಗೆ ಹೇಳಿಕೊಂಡು ರಾಮನನ್ನು ಕರೆದು ಹೇಳ್ತಾನೆ, ಕೈಕೇಯ ವಂಚಿತೋ ರಾಮ, ರಾಜ್ಯಂ ಕುರು ನಿಗೃಹ್ಯ ಮಾಂ, ನೀನು ರಾಜ್ಯವನ್ನು ನಡೆಸಿಕೊಡಬೇಕು, ಅದಕ್ಕೆ ನಾನು ಅಡ್ಡಿ ಇದ್ದೇನೆ ಅಂದರೆ ನನ್ನ ಮೇಲೆ ನೀನು ದಂಗೆ ಏಳಬೇಕು. ಇಲ್ಲಿ ಅರಸ ಹೆಣ್ಮರುಳ, ಪ್ರಾಯಕ್ಕೆ ಬಂದ ರಾಜಕುಮಾರನಿಗೆ ಅರಸತ್ತಿಗೆಯನ್ನು ಒಪ್ಪಿಸದೆ
ಅವನನ್ನು ಹೊರಗೆ ಅಟ್ಟುತ್ತಾ ಇದ್ದಾನೆ ಅಂತ ಹೇಳಿ ನಿಗೃಹ್ಯ ಅಂತ ಶಬ್ದ ಹಾಕ್ತಾನೆ. ನೀನು ನನ್ನನ್ನು ಕಟ್ಟಿ ಹಾಕಿ ಜೈಲಿನಲ್ಲಿಟ್ಟು ಸೆರೆಮನೆಯಲ್ಲಿ ತಳ್ಳಿ ನೀನು ರಾಜನಾಗು ಅಂತ ಅವಳೆದುರೆ ಸ್ಪಷ್ಟಪಡಿಸ್ತಾನೆ. ಆದರೆ ಅವನಿಗೂ ಸತ್ಯವಾಕ್ಯ ಪರಿಪಾಲನೆ, ಅವನಿಗಿಂತ ಒಂದು ತೂಕ ಹೆಚ್ಚು ನಮ್ಮ ರಾಮನಿಗೂ ಸತ್ಯವಾಕ್ಯ ಪರಿಪಾಲನೆ. ಅದ್ಭುತವ, ಹೊರಟೇ ಬಿಟ್ಟ, ಹೊಗೆ ನಿಂತ. ಎರಡನೆಯ ದಶರಥನ ಆಜ್ಞೆಗೆ ಈತ ಬದ್ಧನೇ ಆಗಲಿಲ್ಲ. ದೊಡ್ಡ ಪ್ರಶ್ನೆಯಾಗಬೇಕು ಅವನಿಗೆ. ತಂದೆ ಹೇಳಿದ್ದಕ್ಕೆ ಹೊರಟ, ಒಬ್ಬ ರಾಜ ಹೇಳಿದ್ದನ್ನು ನಡೆಸಿಕೊಟ್ಟಿಲ್ಲವ. ರಾಜನಿಗೆ ಮುಂದಿನ ರಾಜ ಸೊತ್ತು ಅದು ಒಳ್ಳೆಯ ಜನರಿಗೆ ಕೊಡುವಂತಹ ಯೋಗ್ಯತೆ ಇರಬೇಕು. ಅದನ್ನು ಕೊಡದೆ ಕೈ ಚೆಲ್ಲುವಾಗ ಅದನ್ನು ಪಡೆಯತಕ್ಕ ಯೋಗ್ಯತೆ ಉಳ್ಳವ ಎದುರು ಬರಬೇಕು. ಅದು ಆಗಲಿಲ್ಲ. ರಾಜನಾಗಿ ಹೇಳಿದ್ದನ್ನು ಕೇಳಲಿಲ್ಲ, ಅಪ್ಪನಾಗಿ ಹೇಳಿದ್ದನ್ನು ನಡೆಸೇ ಬಿಟ್ಟಿವ. ಒಂದು ವ್ರತವನ್ನು ನಡೆಸಲಿಕ್ಕೆ ಅರಣ್ಯಕ್ಕೆ ಹೊರಟಿದ್ದಾನೆ. ಜನರು ಹಿಂಬದಿಯಲ್ಲಿ ಬಂದಿದ್ದಾರೆ. ಗಂಗೆಯನ್ನು ದಾಟಿದ, ಗುಹನಲ್ಲಿಗೆ ಬಂದ, ಮತ್ತೆ ಒಂದು ಕಡೆಯಲ್ಲಿ ಕುಳಿತುಕೊಂಡ. ಕೂತ್ಕೊಳ್ಬೇಕಾದರೆ ಒಂದು ವಾಸಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕಾಡಿನಲ್ಲಿಯೂ ಇನ್ನು 14 ವರ್ಷ ಕೂತ್ಕೊಳ್ಳಿಕ್ಕೆ ಉಂಟು. ಆರಾಮವಾಗಿ ಒಂದು ಕಡೆಯಲ್ಲಿ 14 ವರ್ಷ ಇರಬೇಕಾದರೆ ಅದಕ್ಕೆ ಬೇಕಾದಂತಹ ಒಂದು ಪರ್ಣಶಾಲೆ, ತಮ್ಮದೇ ಆದಂತಹ ಒಂದು ಆಸನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಕಟ್ಟಿಕೊಂಡಂತೆ. ಆದರೆ ನೇರ ಒಂದು ಕಾಡಿನಲ್ಲಿ ಆಗಿದ್ರು, ನಮ್ಮ ಜಾಗ ಅಲ್ಲ, ನಮ್ಮದು ಹೇಳಲಿಕ್ಕಿಲ್ಲ, 14 ವರ್ಷದ ನಂತರ ಬಿಟ್ಟು ಹೋಗ್ಲಿಕ್ಕೆ ಇರುವಂಥದ್ದು. ಆದರೂ ಅದಕ್ಕೆ ಬೇಕಾದಂತಹ ವಾಸ್ತು ಚಿಂತನೆ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ಒಂದು ವ್ಯಾಸರು ಕೊಡತಕ್ಕ ಒಂದು ಬೆಳಕು. ವಾಸ್ತು ಪೂಜಾಂ ತತಕೃತ್ವ ಸ್ಥಿತಾಂ ಮಂದಾಕಿನಿ ತಟೇ. ಗಂಗೆಯ ದಡದಲ್ಲಿ ಒಂದು ಬದಿಯಲ್ಲಿ ಚಂದ ಮಾಡಿ ಒಂದು ತನಗೆ ಬೇಕಾದ ಗುಡಿಸಲನ್ನು ಕಟ್ಟಿಸಿಕೊಂಡ. ಅದಕ್ಕೆ ಬೇಕಾದ ಹಾಗೆ ವಾಸ್ತು ಪೂಜೆಯನ್ನು ಮಾಡಿದ. ಇವತ್ತು ತುಂಬಾ ಗಲಾಟೆ ಇರುವ ಸಂಗತಿಗಳು. ಹೇಗೆ ಜ್ಯೋತಿಷ ಅದು ಉಪಯೋಗ ಇಲ್ಲದ ಸಿದ್ಧಾಂತ ಅಂತೇಳಿ ಜನ ತಳ್ತಾ ಇದ್ದಾರೆ, ಅದರಂತೆ ವಾಸ್ತುವಿನ ಬಗ್ಗೆಯೂ ಬಹಳಷ್ಟು ಕೆಟ್ಟ ಭಾವನೆಗಳು. ಇದನ್ನು ವೇದವ್ಯಾಸರು ಮತ್ತೂ ಒಂದು ಕಡೆ ಎತ್ತರದ ಧ್ವನಿಯಲ್ಲಿ ಹೇಳ್ತಾರೆ. ಸತ್ರ ಸರ್ಪಸತ್ರ ಮಾಡುವಾಗ, ಮಾಡಲಿಕ್ಕೋಸ್ಕರ ಸಿದ್ಧತೆ ನಡೆಸುವಾಗ, ಜನಮೇಜಯ ಬಹಳ ಖರ್ಚು ಮಾಡುವಾಗ, ಇವತ್ತು ನಾವು ನಾಗಮಂಡಲಕ್ಕೆ ಕಂಡಾಬಟ್ಟೆ ಲಕ್ಷಗಟ್ಟಲೆ ಚಪ್ಪರಕ್ಕೆ ಖರ್ಚು ಮಾಡಿದಂತೆ, ಪೂಜೆಗೆ ಅದು 1000 ಗಟ್ಟಲೆ ಮಾತ್ರ, ಮತ್ತೆ ಯಾರಿಗಾದರೂ ದಕ್ಷಿಣ ಕೊಡಬೇಕಾದ್ರೆ ಮತ್ತೂ ನೋಡ್ತಾರೆ ಅವರು, ಆತ್ ಕೊಡೋಣ ಅಂತ ಕೇಳ್ತಾರೆ. ಆದರೆ ಚಪ್ಪರದವ ಹೇಳಿದರೆ ಅವರು ಕೇಳೋದೇ ಇಲ್ಲ, ಕೊಟ್ಟೆ ಬಿಡ್ತಾರೆ, ಮೊದಲೇ ಕೊಟ್ಟಿರ್ತಾರೆ ಅಡ್ವಾನ್ಸ್. ಹಾಗೆ ಇವ ಬಹಳ ಅದ್ದೂರಿಯಾದ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾನೆ. ಒಬ್ಬ ಹೇಳಿದ, ಈ ಮಂಟಪದ ಲಕ್ಷಣದಲ್ಲಿ ನಿನ್ನ ಸರ್ಪಸತ್ರ ಒಬ್ಬ ಬ್ರಾಹ್ಮಣನಿಂದಾಗಿ ನಿಲ್ತದೆ ಅಂತ ವಾಸ್ತುವಿನ ವಿನ್ಯಾಸದ ಮೇಲೆ ಅವನು ಹೇಳಿತ್ತು. ಜನಮೇಜಯ ಕಿವಿ ಕೊಟ್ಟ, ಇಲ್ಲ ಅಲ್ಲ, ಅದಕ್ಕೆ ಬೇಕಾದ ಹಾಗೆ ಅದಕ್ಕೆ ರಕ್ಷಣೆಯನ್ನು ಮಾಡಿಕೊಂಡ. ಆನಂತರ ನಿಂತ ನಂತರ ಸರ್ಪಸತ್ರ ನಿಂತಿದೆ. ಆಸ್ತಿಕ ಬಂದು ಬೃಹಸ್ಪತ್ಯಾಚಾರ್ಯಿಂದ ಇಲ್ಲ, ಮತ್ತೆ ಆಸ್ತಿಕ ಅದಕ್ಕೋಸ್ಕರನೇ ಉಂಟಾದ್ದು, ಹುಟ್ಟಿತ್ತು. ಮತ್ತೆ ವಾಸ್ತು ತಜ್ಞನನ್ನು ಕರೆಸಿ ಅವನಿಗೆ ಬೇಕಾದಷ್ಟು ಬಹುಮಾನ ಕೊಟ್ಟಂತೆ. ಯಾಕೆ? ಒಂದು ಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ತನ್ನೆದುರು ತೋರಿಸಿದ ಒಬ್ಬ ವ್ಯಕ್ತಿ ನನ್ನ ಅರಮನೆಯಲ್ಲಿ ಇದ್ದಾನೆ ಅಥವಾ ರಾಜ್ಯದಲ್ಲಿ ಪ್ರಜೆಯಾಗಿ ಬದುಕಿದ್ದಾನೆ ಎನ್ನುವ ಸಂತೋಷ ಅವನಿಗೆ ತುಂಬಾ ಇಷ್ಟ ಆಯ್ತು. ಇದೊಂದು ಶಾಸ್ತ್ರವನ್ನು ಬದುಕಿಸುವ ಕ್ರಮ. ಶಾಸ್ತ್ರದಲ್ಲಿ 1000 ವಿಷಯಗಳಿರ್ತವೆ. ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದವನಿಗೆ ಮಾತ್ರ ಅದರ ರುಚಿ, ಅದರ ಸೊಗಸು ಗೊತ್ತಾಗುವುದು. ಹೊರಗಿಂದ ಹೊರಗೆ ನೋಡುವವರಿಗೆ ಎಂತ ಉಂಟು, ಒಂದು ಸುಮ್ಮನೆ ಹೊಟ್ಟೆಪಾಡಿನ ವಿದ್ಯೆ ಇದು, ಏನೋ ಹೇಳಿಕೊಂಡು ತಿರುಗ್ತಾರೆ. ಅಲ್ಲ ಅಂತ, ಒಂದು ಶಾಸ್ತ್ರವನ್ನು ಹೊಡೆಯುವುದಿಲ್ಲ. ಯಾವುದು ನಿಜವಾಗಿ ಪೂರಕವಾದ ಶಾಸ್ತ್ರಗಳು ಅದನ್ನು ಶಾಸ್ತ್ರಕಾರರು ಎತ್ತಿ ಹಿಡಿದಾರೆ. ಅದರಿಂದ ವ್ಯಾಸರು ಈ ವಾಸ್ತು ತಜ್ಞನನ್ನು ಭಾರತದಲ್ಲಿ ಕರೆಯಿಸಿ ಜನಮೇಜಯನ ಸರ್ಪಸತ್ರದಲ್ಲಿ ಅವನಿಗೆ ದಕ್ಷಿಣೆ ಕೊಡಿಸಿ ಅದನ್ನು ಬದುಕಿಸುವ ವ್ಯವಸ್ಥೆ ಮಾಡಬೇಕಾದ್ರೆ ವ್ಯಾಸರಿಗೆ ಎಷ್ಟು ವಾಸ್ತುಶಾಸ್ತ್ರದ ಮೇಲೆ, ತಂತ್ರಶಾಸ್ತ್ರದ ಮೇಲೆ, ಜ್ಯೋತಿಷ್ಯದ ಮೇಲೆ ಭರ ಇದೆ ಎಂದು ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕರಾರುವಾಕ್ಕಾಗಿ ವಾಸ್ತು ಪೂಜಾಂ ತತಕೃತ್ವ ಅಂದರೆ, ಯಾವುದೇ ಒಂದು ನಿವೇಶನವನ್ನು ನಾವು ಪಡೆಯಬೇಕಾದ್ರೆ ಆ ನೆಲದ ದೇವತೆಯಲ್ಲಿ ಮಾತಾಡಿ ಸುತ್ತಮುತ್ತಲಿನವರ ಅನುಗ್ರಹ ಪಡೆದು ಮತ್ತಲ್ಲಿ ಕೂತ್ಕೊಳ್ಬೇಕಂತೆ. ಒಂದು ಮರದ ಗೆಲ್ಲು ಕಡಿಲಿಕ್ಕೆ ಕೇಳಬೇಕಂತೆ ವನಸ್ಪತಿ ಹತ್ರ, ಎಷ್ಟು ಜನರಿಗೆ ನೀನು ಆಸರೆ ಕೊಟ್ಟಿದ್ದಿ, ಹುಳು ಹುಪ್ಪಟೆಗಳಿಗೆ, ಹಕ್ಕಿ ಪ್ರಾಣಿಗಳಿಗೆ, ದಮ್ಮಯ ಆ ಜೀವಜಾತಗಳು ನನಗೆ ಅನ್ಯಾಯ ಮಾಡದೆ ನನ್ನ ಹೊಟ್ಟೆ ಪಾಡಿಗಾಗಿ ನಾನು ಇದನ್ನು ಸೌದೆಯಾಗಿ ಉಪಯೋಗಿಸ್ತೇನೆ ಅಂತ ಕಡಿಲಿಕ್ಕೆ ಕೇಳಿಕೊಳ್ಳಿಕ್ಕೆ ಉಂಟಂತೆ. ಇಷ್ಟೆಲ್ಲ ಕಷ್ಟ ಉಂಟು, ಆದರೆ ನಮ್ಮ ಬದುಕು ನೆನಪೇ ಇಲ್ಲದೆ ಎಲ್ಲರ ಗೋರಿಯ ಮೇಲೆ ಅದು ಬೆಳೀತಾ ಉಂಟಂದಾಗ ಎಷ್ಟು ಕಷ್ಟ ಆಗ್ತದೆ ನೋಡಿ. ವಾಸ್ತು ಪೂಜೆ ಮಾಡಿ
ವಾಸ್ತು ಪೂಜೆಯ ಬಗ್ಗೆಯೂ ಅಗ್ನಿಪುರಾಣ ಮುಂದಕ್ಕೆ ಒಂದು ಮಾತು ಹೇಳ್ತದೆ. ಇಲ್ಲಿ ವಾಸ್ತುವಿನ ವಿಧಾನ ಹೇಳಲಿಲ್ಲ, ನಾನು ಇಲ್ಲೇ ಹೇಳಿ ಮುಗಿಸ್ತೇನೆ. ನಮ್ಮಲ್ಲಿರತಕ್ಕ ವಾಸ್ತು ಪೂಜೆಯ ಒಂದು ತಪ್ಪು ಕಲ್ಪನೆ ಈ ಪುರಾಣದಿಂದ ಹೇಗೆ ಹೊರಗೆ ಬಂದಿದೆ ಅಂತ ನಾನು ಹೇಳಬೇಕು. ವಾಸ್ತು ಅವನು ವರಾಹನ ಮಗ, ವರಾಹ ದೇವರಿಂದ ಭೂದೇವಿಯಲ್ಲಿ ಭೂಮಿಯುದ್ಧಾರದ ಹೊತ್ತಿನಲ್ಲಿ ಹುಟ್ಟಿ ಬಂದ ಕಥೆಯನ್ನು ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಹೇಗೆ ವರಾಹನ ಅವತಾರದಲ್ಲಿ ಭೂಮಿ ದೇವಿಯಿಂದ, ಅದು ಲಕ್ಷ್ಮಿಯಲ್ಲ, ಲಕ್ಷ್ಮಿಯ ಸನ್ನಿಧಾನವುಳ್ಳ ಭೂತಾಯಿ ಧರಾಭಿಮಾನಿನಿ ಧರೆ, ಅವಳಲ್ಲಿ ನರಕಾಸುರ ಹುಟ್ಟಿದ್ದಾನೋ ಹಾಗೆ ನರಕ ಅವನು ಸ್ವರ್ಗಯೋಗ್ಯ ಅಲ್ಲ, ಹಾಗೆಯೇ ಈ ವಾಸ್ತು ಒಬ್ಬರ ಕಸ, ಅವನೇನು ದೊಡ್ಡ ವ್ಯಕ್ತಿಯಲ್ಲ. ಅವನು ಲೋಕವನ್ನು ಕಬಳಿಸಲಿಕ್ಕೆ ನಿಂತಾಗ ಅವನನ್ನು ದೇವತೆಗಳು ಕುಟ್ಟಿ ಅವನನ್ನು ಕೆಳಗೆ ಹಾಕಿ ಚೌಕಾಕಾರದಲ್ಲಿ ಮಡಿಸಿ, ಯಾಕೆಂದರೆ ಕೀಚಕನನ್ನು ಉಂಡೆ ಮಾಡಿದ ಹಾಗೆ ಇವನನ್ನು ಚೌಕ ಮಾಡಿದ್ದಾರಷ್ಟೇ, ಸ್ಕ್ವೇರ್ ಮಾಡಿದ್ದಾರೆ, ಅವನನ್ನು ಪಿಂಡ ಮಾಡಿದ್ರು ಭೀಮಸೇನ. ಅದರಿಂದ ಇವನನ್ನು ಮುದ್ದೆ ಮಾಡಿ ತಳ್ಳಿಟ್ಟು ಅವರ ಮೇಲೆ ದೇವತೆಗಳು ಕೂತತ್ತು. ಮತ್ತೆ ಅವನು ಬೊಬ್ಬೆ ಹಾಕಿದ್ದಕ್ಕೆ ಯಾರು ಹೊಸ ನಿವೇಶನದಲ್ಲಿ ತಮ್ಮ ವಾಸವನ್ನು ಆರಂಭಿಸ್ತಾರೆ ಆಗ ನಮ್ಮನ್ನು ಅವರು ಪೂಜೆ ಮಾಡಿದರೆ ನಿನಗೆ ಸಂತೋಷವಾಗುವಂತೆ ಮಾಡ್ತೇವೆ. ಯಾರಾದರೂ ನಮ್ಮನ್ನು ಪೂಜೆ ಮಾಡದೇ ಇದ್ರೆ ಆಗ ನಾವು ಬಿಟ್ಟು ಹೋಗ್ತೇವೆ ಅಲ್ಲಿಂದ, ಆಗ ನಿನಗೆ ಹೇಳಲಿಕ್ಕೆ ಜಾಗ ಕೊಡ್ತೇವೆ, ನಿನ್ನ ಕಾರ್ಯಭಾರ ತೋರಿಸು ಅಂತ ವಾಸ್ತುವಿಗೊಂದು ವ್ಯವಸ್ಥೆ ಮಾಡಿ ಹೋದರು. ಹೀಗೆ ದೇವತೆಗಳು ಕೂತಿದ್ದಾರೆ, ನಾವು ದೇವತೆಗಳ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡ್ರೆ ವಾಸ್ತುವಿಗೂ ಖುಷಿಯಾಗುತ್ತೆ, ಆರಾಮ ಇರ್ತಾನೆ. ಇಲ್ಲಿದ್ರೆ ದೇವತೆಗಳು ಹೊರಟೋಗ್ತಾರೆ, ವಾಸ್ತು ಚರ ಆಗ್ತದೆ. ಅದನ್ನು ಹೇಳಿದ್ದು ವಾಸ್ತು ಚರ ಆಗಿದೆ, ಮತ್ತೊಮ್ಮೆ ಇದನ್ನು ಸ್ಥಿರಗೊಳಿಸಿ ಅಂತ ಹೇಳಿದಾಗ ವಾಸ್ತು ಚರ ಅಂದ್ರೆ ಏನು ಅರ್ಥ? ಅದೇ ಇಲ್ಲಿ ಮಾತು ಕೊಡ್ತಾರೆ. ವಾಸ್ತು ಆ ವ್ಯಕ್ತಿ, ಆತನನ್ನು ದೇವತೆಗಳು ಅದುಮಿ ಕೆಳಗೆ ಹಾಕಿದ್ದಾರೆ. ಆಕುಂಚಿತ ಕಚಂ ವಾಸ್ತುಂ ಉತ್ತಾನಂ ಅಸುರಾಕೃತಿಂ ಸ್ಮರೇತ್ ಪೂಜಾಸು ಕುಡ್ಯಾದಿ ನಿಮೇಶೇ ಅಧರಾಕೃತಿಂ. ವಾಸ್ತು ಕೆಳಗೆ ಬಿದ್ದಾಗ ಅವನನ್ನು ಮೋರೆ ಕೆಳಗೆ ಮಾಡಿ ಅಪ್ಪಚ್ಚಿ ಮಾಡಿ ಕೂತಿದ್ದಾರೆ ದೇವತೆಗಳು ಮೇಲೆ. ಅವನು ನೋಡಬಾರದು ಅಂತ ನಾನು ಆಗ ಹೇಳಿದೆ, ಕೆಲವರು ನೋಡಿದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಅವನು ಮೇಲ್ಮುಖ ಮಾಡಿಕೊಂಡ್ರೆ ಅವನು ನಮ್ಮನ್ನೇ ನೋಡಿದಾಗ ಆಗ್ತದೆ, ತಿಂದು ಬಿಟ್ಟಾಗೆ ಕಾಣುತ್ತದೆ, ಕೊನೆಗೆ ನಮ್ದು ಎಲ್ಲ ಕೆಲಸ ಸೊನ್ನೆಯಾಗಿ ಬಿಡುತ್ತೆ. ಅದಕ್ಕೇನು ಮಾಡಿದ್ರು ದೇವತೆಗಳು, ಅವನ ಬೆನ್ನ ಮೇಲೆ ಕೂತಿದ್ದಾರೆ, ಅವನನ್ನು ಹೇಳಲಿಕ್ಕೆ ಬಿಡುವುದಿಲ್ಲ, ಕೌಚಿ ಹಾಕಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವಾಗ ಕೌಚಿ ಹಾಕಿದ್ದನ್ನು ಯೋಚನೆ ಮಾಡಬೇಕು, ಮನೆಯ ಒಕ್ಕಲಿನಲ್ಲಿ ಅಂದರು. ಕುಡ್ಯಾದಿ ನಿವೇಶ, ದೇವಸ್ಥಾನ ಒಕ್ಕಲು, ಮನೆ ಒಕ್ಕಲು, ಏನಾದರೂ ಒಂದು ಹೊಸ ಪ್ರಕಾರಾದಿಗಳನ್ನು ಕಟ್ಟಿ ನಾವು ಪ್ರವೇಶ ಮಾಡೋದಾದರೆ ಅಲ್ಲಿ ಎಲ್ಲ ವಾಸ್ತುವನನ್ನು, ವಾಸ್ತು ದೇವತೆಯನ್ನು ಅಥವಾ ವಾಸ್ತು ಪುರುಷನನ್ನು ಕೌಚಿ ಹಾಕಿದಂತೆ ಚಿಂತನೆ ಮಾಡಬೇಕು, ಅವನ ಮೋರೆ ಮೇಲೆ ಮಾಡಬಾರದು. ಇವತ್ತು ಕೆಲವು ಪುರೋಹಿತರು ಅವನನ್ನು ಮೇಲೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿ ಪೂಜೆ ಮಾಡಿದ್ರು ವಾಸ್ತು ಸರಿ ಇಲ್ಲ, ಯಾಕೆಂದರೆ ಅವನ ಮೇಲೆ ಮಾಡಿಯೇ ಪೂಜೆ ಮಾಡಿ. ಮೇಲೆ ಮಾಡಿದ್ದಾದರೂ ಪರವಾಗಿಲ್ಲ, ನಾನು ನೇರ ಹೇಳುತ್ತೇನಲ್ಲ, ಮೇಲೆ ಮಾಡಿ ಅವನ ಬಟ್ಟೆಯನ್ನು ಜಾರಿಸಿದ್ದಾರೆ ಕೆಲವರು. ಪಾಪ ಅಂದ್ರೆ ಗೊತ್ತಾಯ್ತು ನಿಮಗೆ ಹೇಗಿದ್ದಾನೆ ಅವನ ಚಿತ್ರ ಅಂತ. ಇದು ಇಲ್ಲ, ವೇದವ್ಯಾಸರು ಹೇಳ್ತಾರೆ ಹೇಗಿದ್ದಾನೆ ಅವನು ಅಂತ ಕೇಳುವಾಗ, ಕುಡ್ಯಾದಿ ನಿವೇಶೇ ಅಧರಾಕೃತಿ, ಅವನು ಕೌಚಿ ಬಿದ್ದಾಗೆ ಅವನನ್ನು ಮನೆಗಳಲ್ಲಿ ಪೂಜೆ ಮಾಡಲಿಕ್ಕೆ, ಅವನನ್ನು ಮೇಲ್ಮುಖವಾಗಿ ಪೂಜೆ ಮಾಡಲಿಕ್ಕೆ ಇಲ್ಲ. ಮತ್ತೆ ಮೇಲ್ಮುಖವಾಗಿ ಹೇಗೆ ಅಂದರೆ, ಆಕುಂಚಿತ ಕಚಂ ಅಂತಾರೆ, ತಲೆ ಬಿಚ್ಚಿಕೊಂಡಾಗಿರಬಾರ್ದು, ಅದನ್ನು ಗಂಟು ಹಾಕಿದಾಗೆ, ಜುಟ್ಟು ಕಟ್ಟಿದಾಗೆ ತಲೆ ಉಳ್ಳವ, ರಕ್ಕಸರದ್ದೆಲ್ಲ ಬಿಚ್ಚಿಕೊಂಡಿರ್ತದೆ, ಹಾಗಿಲ್ಲ. ವಾಸ್ತುವಿನ ಚಿಂತನೆ ಮಾಡುವಾಗ ಅವನನ್ನು ಕಟ್ಟಿದ ತಲೆ ಉಳ್ಳವನಾಗಿ, ಮತ್ತೆ ಉತ್ತಾನಂ ಮೇಲ್ಮುಖನನ್ನಾಗಿ, ಅಸುರಾಕೃತಿಂ ಅಸುರರ ದೇಹ ಇದ್ದವನನ್ನಾಗಿ, ಎಲ್ಲಿ ಸ್ಮರೇತ್ ಪೂಜಾಸು ಪೂಜಾ ಪ್ರಕರಣದಲ್ಲಿ, ನಂದಿ ಸಮಾರಾಧನೆ ಹೊತ್ತಿನಲ್ಲಿ ಅಥವಾ ಕೆಲವೊಮ್ಮೆ ನವಗ್ರಹ ಶಾಂತಿಯಲ್ಲಿ ಅಥವಾ ಮಂಗಳದ ಆರಂಭದಲ್ಲಿ ವಾಸ್ತೋಷ್ಪದೆ ಪ್ರತಿಜಾನೀಚ್ಯಸ್ಮಾನ್ ಅಂತ ಹೇಳಿಕೊಂಡು ನಾವು ಮಂತ್ರದಿಂದ ವಾಸ್ತು ದೇವತಾಭ್ಯೋ ನಮಃ ಅಂತ ಚಿಂತನೆ ಮಾಡ್ತೇವೆ. ಹೀಗೆ ವಾಸ್ತುವಿನ ಪೂಜಾ ಸಂದರ್ಭಗಳಲ್ಲಿ ಅವನನ್ನು ಮೇಲ್ಮುಖನನ್ನಾಗಿ ಯೋಚನೆ ಮಾಡಬೇಕು. ಕುಡ್ಯಾದಿ ನಿವೇಶ ಅದರ ಆಕೃತಿ, ಮನೆ ಒಕ್ಕಲಿನಲ್ಲಿ ವಾಸ್ತು ಪೂಜೆ ಮಾಡುವಾಗ ಅವನನ್ನು ಅಪ್ಪಚ್ಚಿ ಮಾಡಿಕೊಳ್ಳಬೇಕು ಅಂತ, ಕೆಳಮುಖನನ್ನಾಗಿಸಬೇಕು ಅಂತ. ಇವತ್ತು ನಾವು ಅವನ ಮನೆ ಒಕ್ಕಲಿನ ಹೊತ್ತಿನಲ್ಲಿ ಅವನನ್ನು ಮೇಲ್ಮುಖವಾಗಿ ಮಾಡಿಕೊಂಡು ಬೇಡದಿದ್ದ ಪೀಡೆಗೆ ಒಳಗಾಗ್ತಾ ಇದ್ದೇವೆ. ಇದನ್ನು ಅಗ್ನಿಪುರಾಣ ಬಹಳಷ್ಟು ನಿಂದೆ ಮಾಡಿ ಸ್ಪಷ್ಟವಾಗಿ, ಎಲ್ಲಿ ವಾಸ್ತು ದೇವತೆಯನ್ನು ಕರಿತೀರೋ ಅಲ್ಲಿ ನೀವು ಮೇಲ್ಮುಖನಾಗಿಡಬೇಕು, ಮತ್ತು ಎಲ್ಲ ಕಡೆಯಲ್ಲಿ ಮನೆ ಒಕ್ಕಲ ಸಂದರ್ಭದಲ್ಲಿ ಅವನನ್ನು ಯಾವತ್ತೂ ಸಹ ಮೇಲ್ಮುಖನನ್ನಾಗಿಸ್ಲಿಕ್ಕಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಎಲ್ಲ ಮಂತ್ರಗಳು, ವೇದ ಮಂತ್ರಗಳು ಅವನನ್ನು ಉಲ್ಲೇಖ ಮಾಡುವುದಿಲ್ಲ. ನಾನು ಹಿಂಗೆ ಹೇಳಿಬಿಟ್ಟೆ ಅಂತ ಹೇಳಿ ಅದು ವಾಸ್ತು ಮಂತ್ರವನ್ನು ಕರೆದದ್ದು, ನೀವು ವಾಸ್ತು ರಕ್ಕಸನ ಚಿಂತನೆಗೆ ಕೊಟ್ಟದ್ದು ವೇದ ಮಂತ್ರ ಅಲ್ಲ. ಅಲ್ಲಿ ಹೇಳಿದ್ದು ವಾಸ್ತೋಷ್ಪತೆ ಪ್ರತಿಜಾನೀಹಿ ಅಸ್ಮಾನ್, ವಾಸ್ತೋಷ್ಪತೆ ಪ್ರತರಣೋ ನಯೇಧಿ, ವಾಸ್ತೋಷ್ಪತೆ
ಅಮೀ ಮಹಾವಾಸ್ತೋಶ್ಪತೆ ಹೇಳಿ ಎಲ್ಲ ಕಡೆಯಲ್ಲಿ ವಾಸ್ತೋಹ ಪತೆ ಅಂತ ಕರೀತಾರೆ. ವಾಸ್ತುವಿನ ಒಡೆಯರಾದ ಬ್ರಹ್ಮಾದಿ ದೇವತೆಗಳೇ ಅಂತ. ಎಲ್ಲ ಕಡೆಯಲ್ಲಿದ್ದದ್ದು ಬ್ರಹ್ಮ ಅಧಿ ದೇವತೆಯಾಗಿ ನಿಂತಿದ್ದಾನೆ, ಮಧ್ಯದಲ್ಲಿ ಬ್ರಹ್ಮ ಕೂತಿದ್ದಾನೆ, ಉಳಿದ ದೇವತೆಗಳು ಓಡಿ ಬಂದಿದ್ದಾರೆ, ಅಷ್ಟು ದಿಕ್ಪಾಲಕರು ಎಲ್ಲ ಸೇರಿದ್ದಾರೆ ಅವನ ಮೇಲೆ. ಅದರಿಂದ ವಾಸ್ತು ಪುರುಷ ಅಂದ್ರೆ ವಾಸ್ತುವಿನಲ್ಲಿ ನಿಂತ ಚತುರ್ಮುಖನಾದ ಪುರುಷ ಅಂತ ಅರ್ಥ. ಪುರುಷ ಶಬ್ದಕ್ಕೆ ಅರ್ಥ ಚತುರ್ಮುಖ ಅಂತ. ಮತ್ತೆ ಇತರ ದೇವತೆಗಳಿಗೂ ಪುರುಷ ಶಬ್ದ ವಾಚ್ಯತ್ವ ಉಂಟು. ಹಾಗಾಗಿ ವಾಸ್ತು ಪುರುಷ ಅಂದ್ರೆ ವಾಸ್ತುವಿನ ಮೇಲೆ ಕೂತ ಬ್ರಹ್ಮಾದಿ ದೇವತೆಗಳು ಅಂತ. ಹಾಗಾಗಿ ಅವರಿಗೆ ಕೈ ಮುಗಿಲಿಕ್ಕೆ, ಅವರ ಚಿಂತನೆ ಮಾಡಲಿಕ್ಕೆ ಆಗ ವಾಸ್ತು ಮೇಲ್ಮುಖ ಇರ್ತಾನೆ, ಅವರು ಸಮುದಾಯ ಸೇರಿರ್ತಾರೆ. ಉಳಿದ ಕಡೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸಹ ಮನೆ ಒಕ್ಕಲು ಮಾಡುವಾಗ ಅವನನ್ನು ಕವಚಿ ಹಾಕಬೇಕು ಅಂತ ಈ ಪುರಾಣ ಹೇಳುತ್ತೆ. ಅದರಂತೆ ವಾಸ್ತು ಪೂಜೆಯನ್ನು ಮಾಡಿ ಲಕ್ಷ್ಮಣ ಮನೆ ಕಟ್ಟಿ ರಾಮನು ಪ್ರವೇಶ ಮಾಡಿ ಅಲ್ಲಿ ಕೂತರಂತೆ. ಅಲ್ಲಿ ಕೂತ ನಂತರ ಒಂದು ಘಟನೆ ನಡೆಯಿತು. ನಕೈಹಿ ವಿದಾರಯಂತಂ ತಾಂ ಕಾಕಂ ತಚ್ಚಕ್ಷು ರಾಕ್ಷಿಪತ್ ಐಶಿಕಾಸ್ತ್ರೇಣ ಶರಣಂ ಪ್ರಾಪ್ತಃ ದೇವಾನ್ ವಿಹಾಯ ಸಹ. ಸೀತೆಯ ಎದೆಯ ಮೇಲೆ ಕಾಲಿನ ಉಗುರುಗಳಿಂದ ಗೀಚುತ್ತ ಪರಚುತ್ತ ಕುಕ್ಕಿನಿಂದ ಕುಕ್ಕುತ್ತ ಒಂದು ಕಾಗೆ, ಅದರೊಳಗೆ ಅಸರನ ಪ್ರವೇಶ, ಅದೀಂದ್ರನ ಪುತ್ರ ಅದೆಲ್ಲ ಸರಿ, ಅದನ್ನೆಲ್ಲ ಇಲ್ಲಿ ಹೇಳುವುದಿಲ್ಲ. ಅದು ಆ ಕಾಗೆಯ ಮೇಲೆ ಈತ ಅಸ್ತ್ರ ಪ್ರಯೋಗ ಮಾಡಿದ. ಒಂದು ಹುಲ್ಲು ಕಡ್ಡಿಯ ಮೇಲೆ ಮಂತ್ರ ಪ್ರಯೋಗ ಮಾಡಿ ಎಸೆದಿದ್ದಾನೆ, ಅದರ ಕಣ್ಣನ್ನು ಅದು ಸುಟ್ಟಿದೆ. ಎಲ್ಲ ಕಡೆಗೆ ಹೋಗಿ ಬಂದಿದೆ, ಬೊಬ್ಬೆ ಹಾಕಿದೆ, ಯಾರೂ ಅದಕ್ಕೆ ಆಸರೆ ಕೊಟ್ಟಿಲ್ಲ. ಕೊನೆಗೆ ರಾಮನ ಬಳಿಗೆ ಬಂದಾಗ ರಾಮ ಆ ಅಸ್ತ್ರಕ್ಕೆ ಒಂದು ಜಾಗ ಬೇಕು ಕೇಳಿಕೊಂಡಾಗ ಸರಿ ನನ್ನ ಕಣ್ಣಿರಲಿ ಅಂತ ಹೇಳಿ. ಹೀಗೆ ಮುಂದೆ ಬರುವ ಯಾವುದೇ ಕಾಗೆಗಳಲ್ಲಿಯೂ ಆಸುರನಿಗೆ ಪ್ರವೇಶ ಬರುವ ಸಾಧ್ಯತೆ ಇರುವುದರಿಂದ ಎಲ್ಲ ಕಾಗೆಗಳಿಗೂ ಸಹ ಒಂದು ಕಣ್ಣಾಗುವಂತೆ ಅಸ್ತ್ರದ ಪ್ರಭಾವದಿಂದ ರಾಮಚಂದ್ರ ಮಾಡಿದ. ಈ ಕಥೆಯನ್ನು ಉಲ್ಲೇಖ ಮಾಡಿದರು. ಪ್ರಧಾನವಾಗಿ ನಡೆದ ಒಂದು ದೊಡ್ಡ ಕಥೆ ಇದು. ಇದು ನಮಗೆ ಮುಂದಕ್ಕೆ ಬೇಕು ಈ ಕಥೆ. ಹೀಗೆ ವಾಯಸ್ಸನ ನಿಗ್ರಹ ಆದ ಬಳಿಕ ಇಲ್ಲಿ ಏನಾಯಿತು ಅಂತಾರೆ, ರಾಮಚಂದ್ರ ಹೋದ ತಕ್ಷಣ ಆದ ಘಟನೆ ಇದು, ಭಾರಿ ಬೇಗದಲ್ಲಿ ಆದದ್ದು. ಇಲ್ಲಿ ಆರು ದಿನ ಕಳೆದಿದೆ. ಆರನೇ ದಿನ ರಾತ್ರಿ ದಶರಥ ಕೌಸಲ್ಯ ಮನೆಯಲ್ಲೇ ಇದ್ದಾನೆ, ಹೋಗಲಿಲ್ಲ. ರಾಮ ಹೋದ ನಂತರ ಕೌಸಲ್ಯ ಮನೆಗೆ ಹೋಗಿದ್ದಾನೆ. ಒಂದು ಕತೆ ಹೇಳ್ತಾನವನು, ಹಿಂದೆ ನಡೆದ ಕಥೆ ಅಂದ. ಹಿಂದೆ ನಡೆದ ಒಂದು ಕತೆ ತನ್ನಿಂದ ಅಚಾತುರ್ಯದಿಂದ ಗೊತ್ತಿಲ್ಲದೆ ಆಗಿ ಹೋಗಿದೆ. ಯದ ಜ್ಞಾನಾತ ಪುರ ಗೌಮಾರೇ ಸರಯೂತೀರೇ ಯಜ್ಞದತ್ತ ಕುಮಾರಕಃ. ನಾವು ಶ್ರವಣ ಕುಮಾರ ಅಂತ ಹೇಳ್ತೇವೆ, ಇಲ್ಲಿ ಹೆಸರು ಕೊಡ್ತಾನವನದ್ದು ಯಜ್ಞದತ್ತ ಅಂತ ಅವನ ಹೆಸರು ಅಂತ. ಯಜ್ಞದತ್ತ ಕುಮಾರಕಃ ಅಥವಾ ಯಜ್ಞದತ್ತನ ಮಗ ಅಂತಲು ಅರ್ಥ ಆಗೋದು ಕಷ್ಟ ಉಂಟು. ಅಂತಹ ಹುಡುಗನನ್ನು ನಾನು ಕೌಮಾರೆ ಬಹಳ ಎಳವೆಯಲ್ಲಿ ಸರಯೂ ತೀರೆ ಸರಯೂ ನದಿಯ ದಡದಲ್ಲಿ ನಾನು ಕೊಂದಿದ್ದೇನೆ. ಯದ ಅಜ್ಞಾನಾಥ ತಪ್ಪುರ, ಅದು ಗೊತ್ತಿದ್ದು ಕೊಂಡದ್ದಲ್ಲ, ಗೊತ್ತಿಲ್ಲದೆ ಕೊಂದದ್ದು ಅಂತ. ತಾನು ಗೊತ್ತಿಲ್ಲದೆ ಮಾಡಿದ ತಪ್ಪನ್ನೂ ಸಹ ಹೇಳ್ತಾ ಇದ್ದಾನೆ. ಅಲ್ಲಿ ಶಾಪ ಬಂದಿತ್ತು ನನಗೆ, ನಿನಗೂ ಮಕ್ಕಳ ವಿಯೋಗದ ಜೊತೆಯಲ್ಲಿ ಮಕ್ಕಳು ದೂರ ಆದಾಗ ಸಾವು ಬರುತ್ತೆ ಅಂತ. ಆ ಕಥೆಯನ್ನು ಇವತ್ತು ಇಷ್ಟರವರೆಗೆ ಹೇಳಲಿಲ್ಲ ನೋಡಿ, ಎಷ್ಟೋ ಕೆಳಗೆ ಆದ ಕತೆ, ಕೌಮಾರದಲ್ಲಿ ಆದದ್ದು ಅಂತ. ನನಗೆ ಮದುವೆ ಆಗಿಲ್ಲ ಕಾಣುತ್ತೆ. ಈಗ ಮಡದಿಯರಲ್ಲಿ ಕೌಸಲಿಗೆ ಇಡ್ತಾ ಇದ್ದಾನೆ. ಸಾವಿನ ಕ್ಷಣ ಬಂದಾಗ ಅಷ್ಟು ಸಾವಿರ ವರ್ಷಗಳು ಸಂದಿವೆ ಅಂದರೆ ಯಾವುದೇ ಹಾಗೆ ಮನುಷ್ಯ ತಾನು ಮಾಡಿದ ತಪ್ಪು ಅದು ಹೌದಾಗಿದ್ದಾಗ ಅವನು ತಿಳಿದಿರಲಿ ತಿಳಿದೇ ಇರಲಿ ಅದು ಅವನ ಮನಸ್ಸಿನೊಳಗೆ ಹಾಗೆ ಕೂತಿರುತ್ತದೆ, ಅದಕ್ಕೊಂದು ಪಕ್ವ ಕಾಲ ಬರ್ತದೆ ಎಂದು ತೋರಿಸ್ತಾರೆ. ಇದು ಕರ್ಮ ಸಿದ್ಧಾಂತದ ಕ್ರಮ. ದಶರಥ ಹೇಳಿಕೊಂಡ, ನಾನು ಈ ಜನ್ಮದಲ್ಲಿ ಮಾಡಿದ ಇದೊಂದು ದೊಡ್ಡ ಅನಾಹುತ ಅಚಾತುರ್ಯ, ಅದು ಗೊತ್ತಿಲ್ಲದೆ ಮಾಡಿತು. ಗೊತ್ತಿಲ್ಲದೆ ಮಾಡಿದರೂ ಅದಕ್ಕೊಂದು ಶಾಸ್ತಿ ಇದೆ, ಗೊತ್ತಾಗಿ ಮಾಡಿದರೆ ಅದಕ್ಕೊಂದು ಹೆಚ್ಚು ಇದೆ ಶಿಕ್ಷೆ. ಹಾಗಾಗಿ ನಾನು ಗೊತ್ತಿಲ್ಲದೆ ಮಾಡಿದ್ದೇನೆ, ಅದರ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೇನೆ ಹೇಳಿ, ಆದರೆ ಗೊತ್ತಿಲ್ಲದೆಯೇ ಮಾಡಿದ್ದು ತಾನು ತಪ್ಪು ಎನ್ನುವ ಪ್ರಜ್ಞೆ ಆತನಿಗೆ ಬಂದದ್ದರಿಂದ ಅದು ಪಶ್ಚಾತ್ತಾಪ ಇದ್ದ ಹಾಗೆ. ಅದೇ ಒಂದು ದೊಡ್ಡ ಪ್ರಾಯಶ್ಚಿತ್ತ. ಹಾಗಾಗಿ ದೇವರು ಏನು ಮಾಡಿದ ಅವನಿಗೆ, ಪರವಾಗಿಲ್ಲ, ನೀನು ಮಾಡಿದ ತಪ್ಪಿಗೆ ನಿನಗೆ ಸಾವೇ ದೊಡ್ಡ ಶಿಕ್ಷೆ, ಆದರೂ ಅದು ಸುಖದ ಮರಣ ಆಗಬೇಕು. ಸಾಯುವಾಗ ಸುಖ, ಇಲ್ಲದಿದ್ದರೂ ಸತ್ತ ಬಳಿಕ ಆದರೂ ಸುಖ ಕೊಡಬೇಕು. ನಮ್ಮದು ಕ್ರಮ ಹಾಗೆ, ನಾವು ದುಡ್ಡಿನ ರಾಶಿಯಲ್ಲೇ ಇದ್ದು ಸಾಯಲಿಕ್ಕೆ ಹೋಗುವುದು, ಸಂಪತ್ತನ್ನು ಯೋಚನೆ ಮಾಡಿಕೊಂಡೇ ಸಾಯುವುದು. ಆದರೆ ಹೇಳ್ತಾರೆ ಹಾಗಲ್ಲ, ನೀನು ದುಡ್ಡಿನ ರಾಶಿಯಲ್ಲಿದ್ದು ಸಾಯಿ, ಆದರೆ ಸಾಯುವಾಗ ಮಾತ್ರ ಸಂಪತ್ತನ್ನು ಯೋಚನೆ ಮಾಡಿ ಸಾಯಬೇಡ, ಮತ್ತೆ ದೇವರನ್ನು ಯೋಚನೆ ಮಾಡು. ಹಣದ ಜೊತೆಯಲ್ಲೇ ಬದುಕು, ಆದರೆ ಹರಿಯ ನೆನಪು ಮಾತ್ರ ಹೋಗಬಾರ್ದು ನಿನಗೆ. ಸ್ಮರ್ತವ್ಯ ಸತತಂ ವಿಷ್ಣು ಅಂತ. ಹಾಗಿವ ಕಥಾ ಮುಕ್ತವಾ ತಹ ರಾಮೇ ತ್ಯುಕ್ತ ರಾಜ ದಿವಂಗತಃ. ಕಥೆಯನ್ನು ಹೇಳಿ ಸಾಯುವ ಹೊತ್ತಿನಲ್ಲಿ ಓ ರಾಮ ಅಂತ ಕರೆದು ಸತ್ನಂತ. ಇದು ಯಾಕೆ ಅಂದರೆ ದೇವರು ಅವನಿಗೆ ಕೊಟ್ಟ
ಫಲ ಅದು. ನೀನು ಮಾಡಿದ ತಪ್ಪಿಗೆ ನೀನೇ ಪಶ್ಚಾತ್ತಾಪ ಪಟ್ಟದ್ರಿಂದ, ಪ್ರಾಯಶ್ಚಿತ್ತ ಮಾಡಿಕೊಂಡದ್ರಿಂದ, ಸಾಯುವ ಕಾಲದಲ್ಲಿ ಆತ ಮಾಡಿದ ತಪ್ಪನ್ನು ನೆನೆದು ಸಾಯಬೇಕಂತ. ಅದು ಪ್ರಾಯಶ್ಚಿತ್ತ ಆಗತ್ತಂತೆ, ಮುಂದಿನ ದೇಹಕ್ಕೆ ಅದು ಅಂಟುವುದಿಲ್ಲ ಅಂತ, ಬರುವುದಿಲ್ಲ. ಹೀಗೊಂದು ಕ್ರಮ. ನಿಜವಾಗಿ ನಾವು ಮಾಡಿದ್ದನ್ನೆಲ್ಲ ಹೇಳಿಕೊಂಡು ಸಾಯ್ತೇವೆ, ಅಂದ್ರೆ ಒಳ್ಳೇದು ಮಾಡಿದ್ದನ್ನು ಅಂತ. ಜನರು ಒಳ್ಳೇದು ಅಂತ ತಿಳ್ಕೊಂಡು ಮಾಡಿದ್ದಂತ, ಅದನ್ನೇ ಒಳ್ಳೇದೋ ಕೆಟ್ಟದೋ ಬೇರೆ, ಹೆಸರಿಗಾಗಿ ಮಾಡಿದ್ದು ಒಳ್ಳೇದು ಅಂತ ಮಾಡಿಕೊಂಡದ್ದು ಎಲ್ಲ ಹೇಳಿಕೊಂಡು ಸಾಯ್ತೇವೆ. ಅದು ಬೋರ್ಡು ಹಾಕಿರ್ತೇವೆ, ಅದೆಲ್ಲ ಹೋಗಿಬಿಡ್ತದಂತೆ, ಫಲವೇ ಕೊಡುವುದಿಲ್ಲ. ಯಾಕೆ? ಧರ್ಮ ಕ್ಷರತಿ ಕೀರ್ತನ ಆದಂತ. ಒಳ್ಳೆಯದ್ದನ್ನು ಮಾಡಿದ್ರೆ ಅದು ಹೇಳಿಕೊಂಡಾಗಲೇ ಹೊರಟೋಯ್ತಂತೆ, ಅದು ಸಾಯಲಿಕ್ಕಾಗ ಸತ್ತ ನಂತರ ಬರುವುದೇ ಇಲ್ಲ. ಹಾಗೆ ಇನ್ನೊಂದು, ಅಧರ್ಮವನ್ನು ಮಾಡಿದ್ರೆ ಅದನ್ನು ಹೇಳಿಕೊಂಡು ಸತ್ತರೆ ಅದು ಅಧರ್ಮ ಇಲ್ಲೇ ಬಿಟ್ಟು ಹೋಗ್ತದೆ. ಹೇಗೆ ಧರ್ಮ ಹೇಳಿದ್ರೆ ಸಾಯ್ತದೋ, ಅದರಿಂದ ಅಧರ್ಮ ಹೇಳದೆ ಉಳಿದ್ರೆ ಬರ್ತದೆ, ಹೇಳಿದ್ರೆ ಅದು ಸಾಯ್ತದೆ. ಅದು ಅಧರ್ಮವನ್ನು ತಪ್ಪನ್ನು ಸಹ ಹೇಳಿಕೊಂಡದ್ದಕ್ಕೆ ದೇವರು ಅಜ್ಞಾನದಿಂದ ಮಾಡಿದ್ದು ಅಂತ ಹೇಳಿಕೊಂಡದ್ದಕ್ಕೆ, ಗೊತ್ತಿದ್ರೆ ಮಾಡುವುದಿಲ್ಲ ಹೌದಾದ್ರಿಂದ, ಧರ್ಮ ದಶರಥನ ಧರ್ಮಪ್ರಜ್ಞೆ ಆದ್ರಿಂದ ದೇವರು ರಾಮ ಅಂತ ಹೇಳಿ ಸಾಯುವಂತೆ ಅವನ ನಾಲಿಗೆಯಲ್ಲಿ ನುಡಿಸಿಕೊಂಡ. ಆರಾಮವಾಗಿ ಸತ್ತಾಗ ಆರಾಮ ಇಲ್ಲದಿದ್ದರೂ ವಿರಾಮವನ್ನು ಕೊಟ್ಟರು, ಅವನು ಸಾಯಲಿಕ್ಕೆ ಹೋದರು. ಆನಂತರ ಅವನಿಗೆ ರಾಮನ ರಾಜ್ಯ, ಇಲ್ಲಿ ರಾಮನ ರಾಜ್ಯ ಕೇವಲ 11,000 ವರ್ಷ, ಆ ಮೋಕ್ಷ ಅದು ರಾಮನ ರಾಜ್ಯ, ಅದು ನಿರಂತರವಾದದ್ದು. ಅಂತಹ ಆನಂದದ ಸಾಮ್ರಾಜ್ಯಕ್ಕೆ ದಶರಥ ತೆರಳಿದ, ಭಗವಂತನನ್ನೇ ಪಡೆದ, ಅವನನ್ನೇ ಮಗನನ್ನಾಗಿ ಪಡೆದ ಆ ಎತ್ತರದ ಜೀವ, ಹಿರಿಜೀವ ದಶರಥ ಮತ್ತೆ ಪಡೆಯದೇ ಇರುತ್ತಾನೆ ಮೋಕ್ಷವನ್ನು. ಹಾಗಾಗಿ ದಶರಥ ತೆರಳಿದ, ಮತ್ತೆ ಭರತ ಬಂದ. ವಸಿಷ್ಠರು ರಾಜನಾಗಬೇಕು ಅಂತ ಸಂಸ್ಕಾರದ ಬಳಿಕ ಕೇಳಿಕೊಂಡ್ರೆ ಇಲ್ಲ ಅಂತ ಹೇಳಿ ಮತ್ತೆ ಹೊರಟ. ರಾಮನನ್ನು ಬರಲಿಕ್ಕೆ ಹೇಳಲಿಕ್ಕೆ ರಾಮ ಒಪ್ಪಲಿಲ್ಲ. ಪಾದುಕೆಯನ್ನು ತಗೊಂಡು ಬಂದ. ರಾಮ ಹೇಳಿದ, ದಶರಥ ಕೇಳಿಕೊಂಡ, ಅಪ್ಪ ಈಗ ಇಲ್ಲ, ಅಪ್ಪ ಕೇಳಿಕೊಂಡ ಕೊನೆಯ ಮಾತನ್ನು ನಾನು ಒಂದು ನಡೆಸಿಕೊಟ್ಟೆ, ಮತ್ತೊಂದು ನೀನು ನಡೆಸಿಕೊಡುವೆ. 14 ವರ್ಷ ಕಾಡಿಗೆ ಹೋಗಬೇಕು ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದಂತೆ ನಾನು ಮಾಡಿದೆ, ಅದನ್ನು ಮಾಡಿ ತೋರಿಸಿದೆ, ಅದು ಮುಗಿಸಿ ಬರ್ತೇನೆ. ಮತ್ತೊಂದು ಕೇಳ್ತಾಳೆ ಅಮ್ಮ, ದಶರಥ ಮಾತು ಕೊಟ್ಟಿದ್ದಾನೆ, ಭರತ ರಾಜನಾಗಬೇಕು ಅಂತ, ಅದನ್ನು ನಡೆಸಿಕೊಡ್ಬೇಕು ಅಂದ. ಭರತ ಆಗ್ಲಿಕ್ಕಿಲ್ಲ ಅಂದ. ಯಾಕೆ? ಅಪ್ಪ ನನ್ನ ಹತ್ರ ಹೇಳಲಿಲ್ಲ, ಇಷ್ಟೇ ವಾದ ಅವನಿಗೆ. ಅಪ್ಪನ ಸ್ಥಾನದಲ್ಲಿ ನಾನು ನಿಂತು ಹೇಳುತ್ತೇನೆ ಅಂದ್ರೆ, ಇಲ್ಲ ಸ್ವಾಮಿ, ನೀನು ನನಗೆ ಪರಮೋಚ್ಚ ದೈವ, ನೀನು ಹೇಳಿದ ಹಾಗೆ ನಿನ್ನ ಹೆಸರಿನಲ್ಲೇ ರಾಜ್ಯಭಾರ ಮಾಡ್ತೇನೆ, ಪಾದುಕೆ ಕೊಡು ಅಂತ ತಂದು ಪೀಠದಲ್ಲಿಟ್ಟು ನಂದಿಗ್ರಾಮದಲ್ಲಿ ರಾಮನಂತೆ ವನವಾಸಿಯಂತೆ ಬದುಕನ್ನು ಸವೆಸಿದ. ಇತ್ತ ಜನ ತನ್ನನ್ನು ಗುರುತಿಸಿದೆ ಹೇಳಿ ವಾಸ್ತು ಪೂಜೆ ಮಾಡಿದ್ದು ಗಟ್ಟಿಯಾಗಲಿಲ್ಲ ಕಾಣುತ್ತದೆ, ಹೊರಟುಬಿಟ್ಟ ರಾಮಚಂದ್ರ. ಯಾವತ್ತೂ ಹಾಗೆ ಅಂತೆ, ವಾಸ್ತುವಿಗೆ ಬೆಲೆ ಇರುವುದು ಯಾಕೆ ಅಂದರೆ 1 ವರ್ಷ ಅಂತೆ, ಪ್ರತ್ಯಬ್ಧಂ ಪೂಜಿತೋ ನರೇ ಅಂತ, ಪ್ರತಿ ವರ್ಷ ವಾಸ್ತು ಪೂಜೆ ಮಾಡಬೇಕಂತೆ. ವಾಸ್ತು ಪೂಜೆ ಮಾಡಿದರೆ ಸಾಕು ಅಂದರೆ ಅದು ಚರ ಆಗದಂತೆ ನೋಡಿಕೊಳ್ಳಿಕ್ಕೆ 12 ವರ್ಷಕ್ಕಂತೂ ಖಂಡಿತ ಮಾಡಲಿಬೇಕು. ಪ್ರತಿ ವರ್ಷ ಹೊಸ ಮನೆಯಂತೆ ವಾಸ್ತುವಿಗೆ ವಿಶೇಷವಾದ ಪೂಜೆಯನ್ನು ಕಲ್ಪಿಸಬೇಕು ಅಂತ. ಹೀಗಾಗಿ ಅವ ಮನೆ ಬಿಟ್ಟ ಅಲ್ಲಿಂದ ಜನವಸತಿಗಳಿಗೆ ಅಂದರೆ ಜನರಿಗೆ ಬರಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾಗತ್ತೆ, ಎಲ್ಲಿದ್ದಾರೆ ರಾಮ ಅಂತ ಗೊತ್ತಿದೆ ಹೇಳಿ ದೊಡ್ಡ ಕಾಡಿಗೆ ದಂಡಕಾರಣ್ಯಕ್ಕೆ ಮತ್ತೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಶೂರ್ಪನಕ್ಕೆ ಬಂದಿದ್ದಾಳೆ, ತಿನ್ನಲಿಕ್ಕೆ ಹೊರಟಿದ್ದಾಳೆ ಕೊನೆಗೆ. ಆಗ ರಾಮಚಂದ್ರ ಲಕ್ಷ್ಮಣನ ಹೇಳಿದ, ತಸ್ಯಾಹ ಕರ್ಣೌಚ ನಾಸಾಂಚ ರಾಮೋಕ್ತಃ ಲಕ್ಷ್ಮಣಃ ಅಚ್ಚಿನತ್. ರಾಮಚಂದ್ರ ಹೇಳಿದ ಬಳಿಕ ಶಿಕ್ಷೆ ಕೊಡಲಿಕ್ಕೆ ಲಕ್ಷ್ಮಣ ನಿಂತತ್ತು. ಅದಕ್ಕಿಂತ ಮೊದಲಲ್ಲ, ಎಷ್ಟೋ ಜನರಿಗೆ ಆಕ್ಷೇಪ ಉಂಟು, ಎಲ್ಲ ಲಕ್ಷ್ಮಣ ಕೀಟಲೆ ಮಾಡಿದ, ತನ್ನ ಹತ್ತಿರದಲ್ಲಿ ಹೆಣ್ಣು ಇಲ್ಲ ಅಂತ, ಸೀತೆ ಇರುವುದರಿಂದ ರಾಮನಿಗೆ ಅಂತ ಅನ್ಯಾಯ ಮಾಡಲಿಕ್ಕೆ ಕೈ ಬರಲಿಲ್ಲ ಅಂತ, ಏನೆಲ್ಲ ವಿಮರ್ಶಕಾರರಿದ್ದಾರೆ. ಹೀಗಾಗಿ ರಾಮಾಯಣದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿ ಎಷ್ಟೋ ಜನರದ್ದು ಬಾಯಿ ಹಾಳಾಗಿದೆ ಅಂತೆ, ಹುಳ ಆಗ್ಲಿಕ್ಕೆ ಹೋಗಿದೆ ಅಂತಾರೆ, ಅಷ್ಟೆಲ್ಲ ಗಲೀಜಾಗಿ ಬಿಟ್ಟಿದೆ ಎಂತೆಂತದು. ಮತ್ತೊಂದು ಮಾತು ಬರುತ್ತೆ ರಾಮಾಯಣದ ಬಗ್ಗೆ, ರಾಮಚಂದ್ರ ಹೊರಟಂತೆ, ಇಲ್ಲಿಯೂ ಹೊರಟದ್ದು ಬಂದಿದೆ ಕಾಡಿಗೆ, ಆಗ ಜನರೆಲ್ಲ ಹಿಂಬದಿಯಿಂದ ಬಂದದ್ದು ಇಲ್ಲಿ ಬಂದಿದೆ. ರಾಮಚಂದ್ರ ಒಳ್ಳೆಯ ಮಾತಿನಿಂದ ಅವರಿಗೆ ನಿಲ್ಲಿಸಿ ಹೋದಂತೆ, ಅವ್ರು ಹೇಳೋದು ಆಧುನಿಕ ವಿಮರ್ಶಕರು. ಮತ್ತೆ ರಾಮಚಂದ್ರ ಹಿಂದೆ ಬಂದಾಗಲೂ ಜನ ಅಲ್ಲಿತ್ತಂತೆ, ಸ್ವಲ್ಪ 14 ವರ್ಷದ ನಂತರ ಕೇಳಿದ್ನಂತೆ ರಾಮಚಂದ್ರ, ನೀವೆಲ್ಲ ಯಾಕೆ ಹೋಗಲಿಲ್ಲ ಹಿಂದಕ್ಕೆ, ಅಷ್ಟು ಅಭಿಮಾನವ ನನ್ನ ಮೇಲೆ ನಿಮಗೆ ಅಂತ. ಅದಕ್ಕೆ ಆಗ ಹೇಳಿದ್ರಂತೆ ಅವರು, ನೀನಾಗ ಕರೆದು ಹೇಳಿದ್ದೇನು, ಮಹನೀಯರೇ ಮಹಿಳೆಯರೇ, ನಾನು ಊರು ಬಿಟ್ಟರೂ ಅಯೋಧ್ಯೆ ನಿಮ್ಮದೇ, ಭರತನನ್ನು ನೀವು ಚೆನ್ನಾಗಿ ನೋಡಿಕೊಂಡು ನನ್ನ ಹೆಸರಿನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಲ್ಲ. ಅವರೆಲ್ಲ ಹಿಂದೋದ್ರು, ಯಾರು? ಮಹನೀಯರು ಮಹಿಳೆಯರು, ಮತ್ತೆ ನಾವು ಷಂಡ್ರಿ ಇದ್ದೇವೆ, ಅದಕ್ಕೆ ಕೂತಿದ್ದೇವೆ ಅಂದ್ರೆ.
ರಾಮಾಯಣ ಕಾಲದಲ್ಲಿ ರಾಮನ ಆಳ್ವಿಕೆಯಲ್ಲಿ ಒಬ್ಬನೂ ನಪುಂಸಕ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಕವಿ ಹೇಳ್ತಾನೆ, ವ್ಯಾಸರು ಹೇಳ್ತಾರೆ. ನಮ್ಮ ಕಿವಿಗೆ ಹೋಗಲಿಲ್ಲ. ಯಾಕೆ? ಇವ ಪಾಪ ಕವಿ ಹೆಚ್ಚಿನ ಅಂಶ ಬರೆದವ ಷಂಡ ಇರಬೇಕು ಜಾತಿಯವ. ಇಂಥದ್ದೆಲ್ಲ ಅಪಚಾರ ರಾಮಾಯಣದ ಮೇಲೆ ಎಷ್ಟೋ ಎಷ್ಟೋ. ಇದು ಜನರಿಗೆ ಚಂದ ಅರ್ಥ ಆಗ್ತದೆ, ಅದನ್ನು ಜನ ಖುಷಿಯಲ್ಲಿ ಕೇಳಿಕೊಂಡು ತಿರುಗ್ತಾರೆ. ಸ್ವಚ್ಛ ರಾಮಾಯಣ ಚರಿತ್ರೆಯ ಬಗ್ಗೆ ತಲೆ ಕೆಡಿಸುವುದೇ ಇಲ್ಲ, ಇದು ಕಷ್ಟ. ಹಾಗೆ ಇಲ್ಲಿ ರಾಮಚಂದ್ರ ಸೀತೆ ಹತ್ತಿರ ಇದ್ದಾಳೆ ಹೇಳಿಕೊಂಡು ಒಂದು ಹೆಣ್ಣಿನ ಮೇಲೆ ತನಗೆ ದಯೆ ಇದೆ ಅಂತ ತೋರಿಸಿಕೊಟ್ಟು ನಿರ್ದಯನಾದ ಲಕ್ಷ್ಮಣ ಅವಳ ಮೂಗನ್ನು ಮತ್ತೆ ಕಿವಿಯನ್ನು ಕತ್ತರಿಸಿದ. ಇನ್ನೇನೋ ಕತ್ತರಿಸಿದ ಅನ್ನುವ ಕವಿಗಳು ಇದ್ದಾರೆ. ಅದಕ್ಕೆ ನಾನು ಈ ಶ್ಲೋಕ ಎತ್ತಿದ್ದು, ತಸ್ಯಾಹ ಕರ್ಣಾಂಚ ನಾಸಾಂಚ ಅಂತ. ಇಷ್ಟೇ, ಕಿವಿ ಮತ್ತು ಮೂಗು ಮಾತ್ರ ಕತ್ತರಿಸಿದ್ದು, ಇನ್ನೇನು ಕತ್ತರಿಸಲಿಲ್ಲ. ಹೆಣ್ಣಿಗೆ ಅವಮಾನ ಮಾಡುವಷ್ಟು ಕತ್ತರಿ ಪ್ರಯೋಗವನ್ನು ಲಕ್ಷ್ಮಣ ಮಾಡಿದ್ದ ಅಂತ ಹೇಳಿಕೊಂಡವರು ಇದ್ದಾರೆ. ಇಲ್ಲ, ಯಾವ ಹೆಣ್ಣಿಗೂ ಇಲ್ಲ, ಇನ್ನೊಂದು ಹೆಣ್ಣನ್ನು ತರಿಸುವವರು ಇದ್ದಾರೆ. ಮತ್ತೆ ಈ ಹೆಣ್ಣಿಗಿಲ್ಲ, ಅದು ಬೇಡ, ಇನ್ನೊಬ್ಳು ಹೆಣ್ಣನ್ನು ತರಿಸ್ತೇವೆ. ಅವಳಿಗೆ ಹಾಗೆ ಮಾಡಿದ ಅಂತ ಮತ್ತೊಬ್ಬರು ಮಗದೊಮ್ಮೆ ಲಕ್ಷ್ಮಣ ಹೆಣ್ಣಿನ ಮೇಲೆ ಕೈಯಾಡಿಸಿದ ಪ್ರಸಂಗವನ್ನು ರಾಮಾಯಣದಲ್ಲಿ ಇದ್ದದ್ದನ್ನು ಹೇಳ್ತಾರೆ. ಇಲ್ಲ, ಅಗ್ನಿಪುರಾಣ ಹೇಳುವುದಿಲ್ಲ, ವ್ಯಾಸರು ಹೇಳುವುದಿಲ್ಲ. ಆಕೆ ದೂರು ಕೊಟ್ಲು, ಕರದೂಷರ ತ್ರಿಶಿರರು ಸತ್ರು. ಅಲ್ಲಿಂದ ರಾವಣನಿಗೆ ದೂರು ಹೋಯಿತು. ರಾವಣನ ಕಿವಿಗೆ ಕೇಳುವಾಗಿ ಬೇರೆಯೇ ಸುದ್ದಿ ಬಂತು, ನಿನಗಾಗಿ ಒಂದು ಚಂದದ ಹೆಣ್ಣನ್ನು ನಾನು ತರಲಿಕ್ಕೆ ಹೋದರೆ ನನಗೆ ಈ ಅವಸ್ಥೆ ಬಂತು ಅಂತ ಅಲ್ಲಿ ಬೊಗಳೆ ಬಿಟ್ಲು ಅವಳು. ರಾವಣನಿಗೆ ಸಿಟ್ಟು ಹತ್ತು ತಲೆಯಲ್ಲಿಯೂ ಮುತ್ತಿತು. ಕೊನೆಗೆ ನೆನಪಾದದ್ದು ಮಾರೀಚ, ಕರೆಸಿದ್ದಾನೆ, ಹೇಳಿದ್ದಾನೆ. ಮಾರೀಚ ಬಣ್ಣದ ಜಿಂಕೆಯಾಗಿ ತಿರುಗಿದ್ದಾನೆ. ಕೊನೆಗೆ ರಾಮಚಂದ್ರ ಅಟ್ಟಿಸಿಕೊಂಡು ಹೋಗಬೇಕು. ಕೊನೆಗೆ ಅದು ಅಸುರ ಅಂತ ಗೊತ್ತಾಗಿ ಬಾಣಪ್ರಯೋಗದಿಂದ ಸತ್ತ. ಮ್ರಿಯಮಾಣ ಮೃಗ ಪ್ರಾಹ ಹಾಸೀತೇ ಲಕ್ಷ್ಮಣೇ ತಿಚ. ಸಾಯುವ ಕ್ಷಣದಲ್ಲಿ ಇದು ಬಾಯಿ ತೆರೆದಿದೆ, ಓ ಸೀತೆ ಅಂತ ಕೂಗಿದೆ, ಲಕ್ಷ್ಮಣ ಅಂತಲೂ ಕರೆದಿದೆ. ಅದನ್ನು ಲಕ್ಷ್ಮಣ ಅಂತ ಕರೆದದ್ದು ಸಿಗುವುದು ಕೆಲವಲ್ಲಿ ಮಾತ್ರ, ಕೆಲವು ರಾಮಾಯಣದಲ್ಲಿ ಸಿಗುತ್ತೆ. ಕೆಲವು ಲಕ್ಷ್ಮಣ ಎನ್ನುವುದು ಕರೆಯುವುದು ಎಲ್ಲ ರಾಮಾಯಣದಲ್ಲಿ ಸಿಗ್ತದೆ. ಸೀತೆ ಅಂತ ಕರೆದದ್ದು ಕೆಲವು ಕಡೆ ಸಿಗುತ್ತೆ. ಅದಕ್ಕೆ ನಾನು ಈ ಉಲ್ಲೇಖ ಮಾಡಿದೆ, ಅಗ್ನಿಪುರಾಣದ ರಾಮಾಯಣದಲ್ಲಿ ಸೀತೆ ಅಂತ ಕರೆದದ್ದಿದೆ. ಅದು ಕರೆದಿರಬಹುದು ಹೇಗಾದರೂ. ಅಂದು ಲಕ್ಷ್ಮಣನನ್ನು ಕೂಗಿದ್ದು ಸ್ಪಷ್ಟ, ಸೀತೆಯನ್ನು ಕೂಗಿದ್ದು ಸೀತೆಗೆ ಕೇಳುವ ಮೊದಲು ಲಕ್ಷ್ಮಣ ಅಂತ ಕೂಗಿದ್ರಿಂದ ನೋಡು ನಿನ್ನನ್ನು ಕರೆದಿದ್ದಾನೆ ಅದು ರಾಮಚಂದ್ರ, ಹೋಗು ಅಂತ ಕಳಿಸಿಬಿಟ್ಲು. ಒಂದು ಸ್ವರ ಕೇಳಿದ ತಕ್ಷಣವೇ ಸೀತೆಗೆ ಇನ್ನೊಂದು ಸ್ವರ ಕೇಳುವಷ್ಟು ತಾಳ್ಮೆ ಇರಲಿಲ್ಲ. ಯಾಕೆ? ಗಂಡನ ಸ್ವರ ಅದು. ಲಕ್ಷ್ಮಣ ಅಂತ ಕೂಗಿದ್ದಾನೆ ಅಂದರೆ ಗಂಡ ಮೊದಲು ತೊಂದರೆ ಬಂದರೆ ನನ್ನನ್ನು ಕೂಗುವುದಕ್ಕಿಂತ ಆಪತ್ತಿನ ಕಾಲದಲ್ಲಿ ನಿನ್ನನ್ನು ಕರೀತಾನೆ ಹೇಳಿ ಸೀತೆ ಅಂತ ಕರೆದಾಕೆ ಕೇಳಲಿಲ್ಲ. ಆದರೆ ಪುರಾಣಕಾರರು ಕರೆದದ್ದು ಹೇಳ್ತಾರೆ, ಅದು ಸಾಯುವ ಹೊತ್ತಿನಲ್ಲಿ ಕರೆದಿದೆ, ಸೀತೆಯನ್ನು ಕರೆದಿದೆ, ಲಕ್ಷ್ಮಣನ್ನು ಕರೆದಿದೆ. ಲಕ್ಷ್ಮಣ ಬಂದಿದ್ದಾನೆ, ಆಚೆ ಕಡೆಯಿಂದ ರಾವಣನಿಂದ ಅಪಹೃತಳಾಗಿದ್ದಾಳೆ, ಜಟಾಯುವನ್ನು ಸೋಲಿಸಿ ಎಳಕೊಂಡು ಹೋಗಿದ್ದಾನೆ. ಸೀತೆ ಅಂತ ಕೂಗಿಕೊಂಡು ರಾಮ ಮತ್ತೆ ಅಳುತ್ತಾ ಕಾಡು ತುಂಬ ಹುಡುಕಿದ್ದಾನೆ, ಜಟಾಯುವಿನಲ್ಲಿ ಕೇಳಿಕೊಂಡಿದ್ದಾನೆ. ಮುಂದಕ್ಕೆ ನಡೆಯುತ್ತಾ ನಿಜವಾಗಿ ದಶರಥನಿಗೆ ಸಂಸ್ಕಾರ ಮಾಡಲಿಲ್ಲ ರಾಮಚಂದ್ರ, ಜಟಾಯುಗೆ ಮಾಡಿದ, ಕೈಯಲ್ಲಿ ಹಿಡಿದು ಅಗ್ನಿ ಸಂಸ್ಕಾರ ಮಾಡಿದ್ದಾನೆ. ಅದರ ಯೋಗ್ಯತೆ ನೋಡಬೇಕು, ಎಂತಹ ಎತ್ತರದ ಒಂದು ರಾಮಕಾರ್ಯದಲ್ಲಿ ತನ್ನ ಅಂದರೆ ಭಗವಂತನ ಮನದನ್ನೆಯನ್ನು ಅಸುರ ಕದ್ದೊಯ್ಯದಂತೆ ಸಾಮರ್ಥ್ಯ ಪೂರ್ತಿ ಯಥಾಶಕ್ತಿ ಹೋರಾಡಿ ತನ್ನ ಕಸುವನ್ನು ಕಳ್ಕೊಂಡ ಹಕ್ಕಿಗೆ ಭಗವಂತ ಕೊಟ್ಟ ಉನ್ನತ ಸ್ಥಾನ ಅದು. ತನ್ನ ಕೈಯಾರೆ ಅದರ ಸಂಸ್ಕಾರ ನಡೆಸಿ ಅಂದರೆ ಭಕ್ತನ ಬಗ್ಗೆ ಭಗವಂತನಿಗೆ ಅಂದರೆ ಉತ್ತಮೋತ್ತಮ ಸೇವೆ ಮಾಡಿದ, ತನ್ನ ಮನದನ್ನೆಯನ್ನೇ ಬದುಕಿಸುವಲ್ಲಿ ಕಾಪಾಡುವಲ್ಲಿ ತನ್ನತನವನ್ನು ಅರ್ಪಿಸಿದ ಪ್ರಾಣಾರ್ಪಣೆಗೈದ ಆ ಹಕ್ಕಿಗೆ ಭಗವಂತ ದೊಡ್ಡ ಸ್ಥಾನ ಕೊಟ್ಟ. ಭಕ್ತನ ಸೇವೆಯನ್ನು ನೋಡಿಕೊಂಡು ಭಗವಂತ ಉಪಚಾರ ಮಾಡ್ತಾ ನೋಡಿ. ತನ್ನ ಒಡಲನ್ನೇ ತುಂಬಿಸಿದ ಪಾಯಸವನ್ನೇ ಅರ್ಪಿಸಿದ ದಶರಥನಿಗೆ ತಾನು ಕೈಯಾರೆ ಸಂಸ್ಕಾರ ಮಾಡಲಿಲ್ಲ, ಆದರೆ ತನ್ನ ಮನದನ್ನೇ ಮೇಲೆ ಇರತಕ್ಕ ಭಗವಂತನ ಒಂದು ಅತಿಶಯಿತವಾದಂತಹ ಸೇವೆ ಅದು. ಅತ್ಯಂತ ಅದ್ಭುತವಾಗಿ ರಾಮಾಯಣದಲ್ಲಿ ಜಟಾಯು ಬರೋದು ಒಮ್ಮೆಲೆ, ಅದರ ಒಡ್ಡೋಲಗೆ ಇಲ್ಲ, ಅದರ ದಿಗಣ ಇಲ್ಲ, ಅದರದ್ದು ಪಾರ್ಪತ್ಯ ಇಲ್ಲ. ಆದರೂ ಅರೆಕ್ಷಣದಲ್ಲಿ ಬಂದ ಜಟಾಯು ಸ್ಥಿರಾಯು ಆಗಿ ಬಿಡ್ತಾನೆ ನಮಗೆ ರಾಮಾಯಣದ ಉದ್ದಕ್ಕೆ ನೆನಪಿನ ವ್ಯಕ್ತಿಯಾಗಿ ವಸ್ತುವಾಗಿ. ಮುಂದೆ ಅವನ ಅಣ್ಣನಿಗೂ ರೆಕ್ಕೆ ಮೂಡುವಲ್ಲಿ ಈತನ ಸೇವೆ ರಾಮನ ಕಾರುಣ್ಯ ಅದು ಹರಿದು ಬರ್ತದೆ. ಅದನ್ನು ಉಲ್ಲೇಖ ಮಾಡ್ತಾರೆ ಮುಂದೆ ಸಂಪಾತಿಯ ವಿಷಯದಲ್ಲಿ. ಜಟಾಯುವಿಗೆ ಮೋಕ್ಷ ಕೊಟ್ಟು ರಾಮ ಮುಂದಡಿ ಇಟ್ಟಿದ್ದಾನೆ, ಕಬಂಧನ ಕೈಗೆ ಸಿಕ್ಕಿದ್ದಾನೆ. ಅಲ್ಲಿಂದ ಅವನ ಮಾತು ಕೇಳಿ ಸುಗ್ರೀವನ ಸಖ್ಯಕ್ಕಾಗಿ ಮತ್ತೆ ಕಿಷ್ಕಿಂಧಾ ಕಾಂಡಕ್ಕೆ ಪ್ರವೇಶ ಮಾಡಿದ್ದ. ವೇದೋಪವೇದ ವೇದಾಂಗ ಸ್ಮೃತಿ ತಂತ್ರೇ ಇತಿಹಾಸಕಾನ್ ಅಧಿಕೃತ್ಯ ಪ್ರವೃತ್ತಂತಮ ಅಗ್ನೇಯಂ ಪ್ರಾವದಂ ಹಿ ವಹ. ಶ್ರೀಕೃಷ್ಣಾರ್ಪಣ.